ಚೈಂಗ್ ಪೈಂಕ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತೊಂದು ಹೊಸ್ತೊಂದು ಎಪಿಸೋಡ್ ನಿಮಗೆ ಕೊಡ್ತಾ ಇತ್ತು. ಅದು ಏನಂದೇಳಿ ಹೇಳ್ರೆ, ಇಬ್ಬರು ಲವ್ ಆಯಿ ಮದಿ ಆಯಿ 5 ವರ್ಷ ಜೀವನ ಸಾಗಿಸಿದ ಸಕ್ಸಸ್ಫುಲ್ ದಂಪತಿಯವರು ನಾನು ನಿಮಗೆ ಕೊಡ್ತಾ ಇತ್ತು. ಯಾಕಂದೇಳಿ ಹೇಳ್ರೆ, ಅವ್ರು ಮದಿ ಆದ್ದೇ ಒಂದು ವಿಚಿತ್ರ. ಎಲ್ಲಿದೋ ಹುಡುಗಿ, ಎಲ್ಲಿದೋ ಹುಡುಗ, ಇವರಿಬ್ಬರ ನಡುವೆ ಪ್ರೀತಿಯ ಅಂಕುರವಾಗಿ ಅದು ಹೆಮ್ಮೆರವಾಗಿ ಬರೆದು ಅದು ಹಣ್ಣು ಕೊಡು ಸಮಿಗೆ ಇವರಿಬ್ಬರು ಮದಿಯಾಯರು. ಅವರದ್ದು ವಿಚಾರವನ್ನು ನಿಮ್ಗೆ ನಾವು ಹೇಳ್ತಾ ಇತ್ತೀಗ. ಅವ್ರ ಬಗ್ಗೆ ಇಂಟರ್ವ್ಯೂವನ್ನ ಸ್ವಲ್ಪ ಹೊತ್ತಂಗೆ ಶುರು ಮಾಡತ್ತ ಕಾಣಿ. ಇವರ ರವಿ ಅಂದೇಳಿ ಹೇಳಿ, ಇವರ ಹಾಸನದ ಹುಡುಗ, ಇಲ್ಲಿಗೆ ಕೆಲಸಕ್ಕೆ ಬಂದು ತನ್ನ ಕೆಲಸವನ್ನ ಕಟ್ಕೊಂಡು ಇಲ್ಲೇ ಜೀವನ ಮಾಡ್ತಿದ್ದ. ಇವಳು ಜೂಲಿ ಅಂದೇಳಿ ಹೇಳಿ, ಇವಳು ಇದೇ ಬ್ರಹ್ಮ ಹೊರದಾಳ, ಇವಳು ಸಹ ಒಂದು ಕೆಲಸದಂಗ್ ಕಂಪ್ನಿಯಾಗ ಇದ್ದಾರೆ. ಇವರಿಬ್ಬರು ನಡುವೆ ಫೋನಿನ ಮೂಲಕ ಒಂದು ಮೆಸೇಜ್ ಪಾಸ್ ಆಗಿ ಅವರೇ ಲವ್ ಶುರುವಾತ. ಆ ಲವ್ ಶುರುವಾದ ಹ್ಯಾಂಗ ಅಂದೇಳಿ ಹೇಳಿ, ಇವ ಒಳ್ಳೆ ಸಿಂಗರ್, ರವಿಚಂದ್ರನ ಫ್ಯಾನ್, ಹಾಂಗಂತೇಳಿ ಹೇಳಿ ಕರಿಯಣ್ಣ ಇದ್ದ ಹೆಸರನ್ನ ರವಿ ಅಂದೇಳಿ ಇಟ್ಕೊಂಡು ಈಗ ಜೀವನ ಸಾಗಿಸ್ತಾ ಇದ್ದ. ಈ ಸಂದರ್ಭದಲ್ಲಿ ಅವನ ಹಾಡು ಕೇಳಿ ಇವಳು ಮರ್ಲಾಯಿ, ಇವರಿಬ್ಬರ ನಡುವೆ ಪ್ರೀತಿ ಅಂಕುರವಾಯಿ, ಇದೇ ಜೀವನಕ್ಕೆ ತಿರುಗತ್ತ. ಅವ್ರನ್ನ ನಾವೀಗ ಇಂಟರ್ವ್ಯೂ ಮಾಡ್ತಾ ಇತ್ತ ಮರ್ಲಾಯಿ ಅಲ್ಲ, ಹಾ, ಅವ್ರ ಜೀವನದಲ್ಲಿ ಮರುಳಾಗಿ ಇಬ್ಬರ ನಡುವೆ ಪ್ರೀತಿ ಡೆವಲಪ್ ಆಗಿ ಈಗ ಈ ಹಂತಕ್ಕೆ ಬಂದಿರ. ಹಾಗೆ ಇವರಿಂದ ಒಂದು ಜೀವನದ ಒಂದು ಅಮೂಲ್ಯವಾದ ಕ್ಷಣಗಳನ್ನು ನಾವು ನಿಮ್ಗೆ ಕೊಡ್ತಾ ಇತ್ತು ಈ ಇಂಟರ್ವ್ಯೂ ಮೂಲಕ. ನಮಸ್ಕಾರ ರವಿ ಅವರೇ. ನಮಸ್ಕಾರ. ನಮಸ್ಕಾರ ಜೂಲಿ ಅವರೇ. ನೀವಿಬ್ರು ನಮ್ಮ ಸ್ಟುಡಿಯೋಕ್ಕೆ ಬಂದು ಭಾರಿ ಖುಷಿ ಆಯ್ತು. ನಿಮ್ ಬಗ್ಗೆ ಭಾರಿ ಕೇಳಿದಿ, ನೀವು ಹಿಂದೆಲ್ಲ ಭಾರಿ ಸಂಗೀತ ಎಲ್ಲ ಹಾಡ್ತಿದ್ರಿ. ನಿಮ್ಗೆ ಸಂಗೀತದ ಪ್ರೇರಣೆ ಹೆಂಗ್ ಶುರು ಆಯ್ತು ಮಾರ್ರೆ? ನಮ್ದೊಬ್ರು ಫ್ರೆಂಡ್ ಇದ್ರು, ಫ್ರಾಂಕಿ ನಾಯ್ಕರ್ ಅಂತ, ಅವರಿಂದಾಗಿ ಅದು ನಮ್ಗೆ ಒಂದು ಸಂಗೀತ ಹಾಡ್ಬೇಕಂತ ಹೇಳಿ ಅನ್ಸಿದ್ದು. ಅವ್ರ ಜೊತೆ ನಾನು ಸಿಂಗ್ ಮಾಡ್ತಾ ಇದ್ದೆ ಹೀಗೆ ಲಾಟ್ಪುಟ್ ಪಾರ್ಟಿಗಳಲ್ಲೆಲ್ಲ. ಆನಂತರ ನನಗೆ ಒಂದು ಒಳ್ಳೆ ಕಡೆ ಹಾಡ್ಲಿಕ್ಕೆ ಸಿಕ್ತು. ಒಂದಿನ ಆರ್ಕೆಸ್ಟ್ರಾಕ್ಕೆ ಕರೆದ್ರು. ಅಲ್ಲಿ ಅವಾಗ ನಾನು ತುಂಬಾ ರವಿಚಂದ್ರನ್ ಮೂವಿಗಳು, ಈ ಹಳ್ಳಿ ಮೇಸ್ಟ್ರು ಮತ್ತೆ ಅವೆಲ್ಲ ತುಂಬಾ, ನೀವು ಸ್ವಲ್ಪ ಗಟ್ಟಿ ಮಾತಾಡಿ, ಹಳ್ಳಿ ಮೇಸ್ಟ್ರು ಅದೆಲ್ಲ ತುಂಬಾ ಮೂವಿಗಳನ್ನು ನಾನು ನೋಡ್ತಾ ಇದ್ದೆ. ಆವಾಗ ಏನಾಯ್ತಂದ್ರೆ, ನಾನು ರವಿಚಂದ್ರನ್ ಹಾಡುಗಳನ್ನೇ ಹಾಡ್ಕೊಂಡು ಹಾಡ್ಕೊಂಡು ತುಂಬಾ ಫೇಮಸ್ ಆಗ್ಬಿಟ್ಟೆ ಹಾಸನದಲ್ಲಿ. ಆನಂತರ ನೀವು ಕರಿಯಣ್ಣ ಇದ್ದೀರಿ, ಅದು ನಮ್ಮ ಅಪ್ಪ ಅಮ್ಮ ಇಟ್ಟ ಹೆಸರು. ಆಮೇಲೆ ಸ್ವಲ್ಪ ನಾನು ಪೇರೆಂಟ್ ಲವ್ಲಿ ಎಲ್ಲ ಹಾಕಿ ಬಿಳಿ ಆದ್ಮೇಲೆ ನಾನು ರವಿಯಣ್ಣ ಅಂತೇಳಿ ಹೆಸರಿಟ್ಕೊಂಡ್ಬಿಟ್ಟೆ. ಸರಿ, ಹಾಗೆ ಹಾಗೆ ನಿಮ್ಗೆ ನೀವು ಹಾಡ್ತಾ ಇರ್ಬೇಕಾದ್ರೆ ನೀವು ಮೊದಲು ಲಾಟ್ಪುಟ್ ಸಿಂಗರ್ ಆಗಿದ್ರಿ. ಸ್ಟಾರ್ಟಿಂಗ್ ಅಲ್ಲಿ ಅದು ಎಲ್ರೂ ಹಾಗೆ ಅಲ್ವಾ? ಯಾಕಂದ್ರೆ ನಾನು ಯಾವುದೇ ಸಂಗೀತ ಇದು ಕಲೀಲಿಕ್ಕೆ ಅಂತೇಳಿ ಹೋದವನಲ್ಲ. ಹೀಗೆ ನನ್ಗೆ ಎಲ್ಲ ಸಾಂಗ್ ಗಳನ್ನ ಕೇಳಿ ನಾನು ಸಿಂಗ್ ಮಾಡ್ತಾ ಇದ್ದೆ. ಅವಾಗ ಹಾಗೆ ಹಾಗೆ ಬಂತು. ಮತ್ತೆ ನಾನು ಆರ್ಕೆಸ್ಟ್ರಾ ಎಲ್ಲ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ತುಂಬಾ ಡಿಮಾಂಡ್ ಎಲ್ಲ ಬಂತು. ತುಂಬಾ ಹುಡುಗಿಯರು ವಿಶಿಲು ಚಪ್ಪಾಳ ಎಲ್ಲ ಹಾಕ್ತಿದ್ರು. ಅಷ್ಟು ಒಳ್ಳೆ ನಾನು ಸಿಂಗ್ ಮಾಡ್ತಿದ್ದೆ. ತುಂಬಾ ಫೋನ್ಗಳು, ಮೆಸೇಜ್ ಗಳು ಬರುದು, ಅದೆಲ್ಲ ತುಂಬಾ ಇತ್ತು. ಅದು ಅದು ಅಂದ್ರೆ ಅವಾಗೆಲ್ಲ ತುಂಬಾ ಜನ ಹೀಗೆ ಮೆಸೇಜ್ ಎಲ್ಲ, ನನಗಲ್ಲ, ನನ್ನ ಹತ್ರ ಮೊಬೈಲ್ ಇರ್ಲಿಲ್ಲ. ಈಗ ಇಲ್ಲ, ಈಗ ಇಲ್ಲ ಜೂಲಿ ಅವರೇ, ಈಗ ಯಾರು ಫೋನ್ ಮಾಡುದಿಲ್ಲ ಅಂದ್ರೆ. ಆದ್ರೆ ನಿಮ್ಗೆ ಅವ್ರು ಹಾಡ್ ಕೇಳಿಯೇ ನೀವು ಅದೇ ಮರಳಲ್ಲ, ಮರಳು ಮರಳು ಅದ್ದ, ಅದೇ ಮರಳು. ನಾವು ಗುನ್ನಾಬರ ಭಾಷೆಗೆ ಮರಳ ಇರೋದೇಳಿ ಹೇಳ್ತಾರೆ, ಮರಳು ಬೇರೆ. ಹಾ ಹಾ, ನೀವು ಮರಳು ಕಟ್ಟದಲ್ಲ ಅವರಿಗೆ. ಹಾ ಹಾ ಹಾ, ಹೆಂಗ್ ಒಂಚೂರು ಹೇಳಕ್ಕ? ಅವ್ರ ಆ ದಿನ ಒಂದ್ ಫಂಕ್ಷನ್ ಬಂದಿದ್ದೀರ ಆ ದಿನಗಳಲ್ಲಿ? ಆ ದಿನಗಳಲ್ಲಿ. ಹಾ ಹಾ, ಫಂಕ್ಷನ್ ಬಂದಿದ್ದೀರ ಒಂದೊಂದು ಕಾಲದಲ್ಲಿ ಸುಮಾರು ವರ್ಷಗಳ ಹಿಂದೆ. ಮದಿ ಇದೆ ನನ್ನ ಕಸಿನ್, ಕಸಿನ್ ಅಂದ್ರೆ ನನ್ನ ಚಿಕ್ಕಮ್ಮನ ಅಕ್ಕನ ಮಗಳ ಮಗಳ. ಈ ಕಸಿನ್ ಅಂದ್ರೆ ಪಿಜಿನ್ ತಮ್ಮನ? ಹೌದು. ಅವ್ರು ಕೋಟೇಶ್ವರ ಸಹನಂದಂಗ ಅಲ್ಲಿ ಮದಿಗ್ ಬಂದಿದ್ದಿರು. ಆರ್ಕೆಸ್ಟ್ರಾ ಟೀಮ್ ಬಂದಿತ್ತಳಿಕೆ. ಈಗ ನಾನು ಹೇಳ್ತೀನಿ, ಅವ್ರು ಆರ್ಕೆಸ್ಟ್ರಾ ಬಂದ ಹೇಳಿಕೆ ನೀವು ಮುಂದಿನ ಸಾಲ ಕೂಕೊಂಡಿದ್ದೀರಿ? ಇಲ್ಲ, ಎರಡನೇ ಸಾಲಂಗೆ. ಹಿಂದಿನ ಸಾಲ ಕೂತ್. ಓಹ್, ಹಿಂದಿನ ಸಾಲಂಗೆ ನೀವು ದುರ್ಬೀನ್ ಕಣಂಗ ಅವ್ರನ್ನ ಕಾಣ್ತಾ ಇದ್ರಿ? ಇಲ್ಲ, ಹೇಳ್ತೆ ಕೇಳಿ. ಆ ದಿನ ನಾನು ಗ್ರೀನ್ ಸಾರಿ ಉಟ್ಕೊಂಡಿದ್ದೆ, ಹಸಿರು ಸಾರಿ ಉಟ್ಕೊಂಡು ಹೋಯ್ದಿದೆ. ನೀವು ಯಾಕೆ ಆರೆಂಜ್ ಸಾರಿ ಉಟ್ಕೊಂಡು? ಕೆಂಪು ರವಿಕೆ ನಂಗೆ ನೆನ್ಪಿತ್ತು.
ತಡೀರಿ ರವಿ ಅವರು, ಕಡೆಗೆ ನಿಮ್ಮ ಹೇಳಿ ಒಂದ್ ಇದು ಇದು ಇದಕ್ಕೆ ಅಂತಾರು ನಿಲ್ಸಕ್ಕೆ ಅಂತಾರೆ, ಹೀಗೀಗೆ ತಿರುಗುತ್ತೆ. ನಾವು ನಿಮ್ಮಂತ ಲವರ್ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಲವರ್ ಗಳು ಏನ್ ಗೊತ್ತಾ, ನಿತ್ತಲು ನಿಲ್ಲುದಿಲ್ಲ, ಕಾಲು ನಿತ್ತಲು ನಿಲ್ಲುದಿಲ್ಲ. ನಿಮ್ಗೂ ಹಂಗೆ ಆತಿತ್ತೆ ಇರ್ಬೇಕಂತ ಸುಧಾರಿಸ್ ಕಡೆ ಕಡಿ ರವಿ ಅವರೇ ಕಡಿ ಬತ್ತೆ ನಿಮ್ ಜೊತೆಗೆ ಆಗ್ಲಿ ಸರ್ ನಿನ್ನ ಅದಿನ ನಾನು ಗ್ರೀನ್ ಹಸಿರು ಸಾರಿ ಉಟ್ಕೊಂಡು ನನ್ನ ಒಳಗ್ ಹೋಗಿ ಕೂತ್ಕಂಬ್ಕು ಇವ್ರ ಹಾಡು ಸ್ಟಾರ್ಟ್ ಮಾಡ್ರು. ಹಾಡು ಕೇಳಿ ನಂಗೆ ಭಯಂಕರ ಖುಷಿ ಆಯ್ತು, ಫುಲ್ ಜೋಶ್ ಹಂಗೆ. ಅದಾದ್ಮೇಲೆ ನಾನು ವಿಶ್ ಮಾಡ್ಕೊಂಡ್ ಹೋದೆ, ವಿಶ್ ಮಾಡ್ಕೊಂಡ್ ಮಧ್ಯ ರಶ್ ಇದ್ದು ರಶ್ ಇದ್ ನಾನು ಇವ್ರ ಹಾಡು ಕೇಂತ ಹೋತಿದ್ನ. ಇವ್ರ ಒಂದಾದ ಮೇಲೆ ಮತ್ತೆ ಯಾರೋ ಬಂದ್ರ ಅವ್ರ ಹಾಡ್ರ ಕಡೆ, ಇವ್ರು ವಾಪಸ್ ಬಂದ್ರು. ಇವ್ರು ವಾಪಸ್ ನಾನು ಅವ್ರನ್ ಕಂಡೆ, ನಾವಿಬ್ರು ಕಣ್ಣು ಕಣ್ಣು ಕಲತಾಗ ಕಣ್ಣಲ್ಲೇ ಪ್ರೀತಿ ಹುಟ್ಟಿದ್ವು ಆ ದಿನ. ಅವ್ರ ಹಾಡಕ್ ಬಂದಾರ ನನ್ ಕಣ್ಣು ನಗಾಡ್ದಾರ, ಸೀದಾ ಹಾಡಕ್ ಶುರು ಮಾಡುದು. ಯಾರು ನೀನು ಸುಂದರ ಚೆಲುವೆ ಎಲ್ಲಿಗೆ ಹೊರಟಿರುವೆ, ಇಂದಿಗೂ ಅಯ್ಯೋ ನೀವು ನಾಚ್ಕಂತ ನೀವು ಅಯ್ಯೋ ಆ ಪುಟ್ಟ ನಾಚ್ಕೊಂಬಾಡಿ ಅಕ್ಕ. ಅಲ್ಲ ರವಿ ಅವರೇ, ನೀವು ಆ ದಿವಸ ಈ ಅವರು ಹಸಿರು ಸಾರಿ ಅಂತದ್ದು ಯಾವ ರವಕ್ಕೆ ಕೆಂಪು ಹತ್ತು ವರ್ಷ ಬರ್ತದೆ. ಹಾಗೆ ಕಡೆಗೆ ನೀವು ಕಂಡ್ರೆ ಹಾಡುವಾಗ ಹಾಡುವಾಗ ನೀವು ಅವ್ರನ್ನ ಕಂಡ್ರೆ, ನಾನು ಅವ್ರನ್ನ ನೋಡ್ತಾ 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 ನಂಗೆ ಸಾಂಗ್ ಮರ್ತೋಯ್ತು. ಯಾರಿಗೆ ನೀನು ಚೆಲ್ಲುವೆ ಇದ್ದದ್ದು, ಯಾರಿವಳು ಯಾರಿವಳು ಸ್ಟಾರ್ಟ್ ಮಾಡಿ ಬಿಟ್ಟಿದ್ದು ನಾನು, ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಅವರು ಕಾಂತಕಾಂತ ಅವ್ರನ್ನ ಕಾಂತಕಾಂತ ಮೈ ಮರೆತು ಹಾಡಿದ್ದು ನಾನು. ನೀವು ಅಷ್ಟು ಭಾವ ಪರವಶ ವಶವಾಗಿ ಎಲ್ಲಿ ಇದ್ದೇನೆ ನಾನು, ಜೋಗದ ಗುಂಡಿಯಲ್ಲಿ ನಿಂತು ಹಾಡಿದಾಗ ಒಂದು ತರ ಅನುಭವ. ವೀಕ್ಷಕರೇ ವೀಕ್ಷಕರೇ ಕೇಳಿ, ಪ್ರೀತಿ ಹೇಗೆ ಹುಟ್ಟುತ್ತೆ ಹೇಳಿ. ಆ ಒಂದು ಕ್ಷಣ, ಆ ಒಂದು ಕ್ಷಣ ಅವರಿಬ್ರು ಕಂಡಾಗಲ್ಲಿ ಪ್ರೀತಿ ಹುಟ್ಟುತ್ತೆ. ಈ ಆ ಕ್ಷಣ ಆ ಕ್ಷಣ ಆ ಕ್ಷಣವನ್ನು ನೀವು ಅನುಭವಿಸ್ಬೇಕು ಆ ಕ್ಷಣ. ಅಂದ್ರೆ ಈಗಿನ ತರ ಲೈಕ್ ಮೊಬೈಲ್ ಅಲ್ಲಿ ಅಲ್ಲ, ಒಂದು ಕಣ್ಣು ಕಣ್ಣಲ್ಲೇ ಒಂದು ಪ್ರೀತಿ ಸ್ಪಾರ್ಕ್ ಸ್ಪಾರ್ಕ್ ಹೋಗಿ ಡ್ಯಾಶ್ ಆಗಿ ಗುಡುಗು ಮಿಂಚು ಎಲ್ಲ ಎದೆಯಲ್ಲಿ ಮಳೆ ಬಂತ ಬಿಸಿ ಆಗ್ತದೆ. ಅಲ್ಲ ನಂಗೆ ಯಾಕಂದ್ರೆ ಇವ್ರೀಗ ಮಿಂಚು ಗುಡುಗು ಸಿಡ್ಲು ಬಂತ ಅನ್ಕೊಳ್ಳೆ ನಿಮ್ಗೆ ಪ್ರೀತಿಯ ಮಳೆ ಸುರಿಕೆ ಅಲ್ಲ ವೀಕ್ಷಕ ನೋಡಿ. ನಾನು ಹೇಳುದು 100% ಕರೆಕ್ಟ್, 100% ಕರೆಕ್ಟ್. ನನಗೆ ಕಾರಿಗೆ ಬಿಟ್ಟಿದ್ದವರು ಇವರದ್ದೇ ಕೆಂಪು ಕಲರ್ ಕೊಡೆ, ಅದ್ರಲ್ಲಿ ಹೀಗೆ ದಾಸವಳ ತರ ಹೂ 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 ಇತ್ತು. ಅದ್ರಲ್ಲಿ ನನಗೆ ಕರ್ಕೊಂಡೋಗಿ ಪ್ರೋಗ್ರಾಮ್ ಮುಗ್ದ ಮೇಲೆ ನನ್ನ ಕಾರ್ ಹತ್ಸಿ ನನ್ನ ಬಿಟ್ಟಿದ್ದು ಇವ್ರೆ. ಅದಿನ ನಾನು ಬಸ್ ಹತ್ತಕಂತ ಹೇಳಿ ಬಸ್ಸಿಗೆ ವೈಟ್ ಮಾಡ್ತಾ ಇದ್ದೆ, ಕೊಡಿ ಹಿಡ್ಕಂಡ ಮಳೆ ಬಂದಾಗ ನಿಂತಿದ್ದೆ. ಕಡೆಗೆ ಅದಾದ್ಮೇಲೆ ಇವರು ಈಚೆ ಬಂದು ಕಾರ್ ಹತ್ತಕಂತ ಹೇಳಿ ಮಳೆ ಬಂದಿತ್ತಲ್ಲ, ಆಶ್ಚರ್ಯ ಇದು ಆಶ್ಚರ್ಯ. ಆ ಮಳೆ ಬಂದ ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಕೊಡೆ ಹಿಡ್ಕೊಂಡು ಜೀವನದಲ್ಲಿ ಕಡೆಗೆ ನಾನು ಅವರು ಒದ್ದಾಡ್ತಿದ್ರ ಕಾರಿಗೆ ಬರ್ಕಂತ ಹೇಳಿ. ಹೋ ನಂಗ ಅನ್ಸ್ತು ಪಾಪ ಅವ್ರು ಅಷ್ಟು ಚಂದ ಹಾಡು ಹೇಳಿರ, ಅದು ನಂಗೋಸ್ಕರ ಹಾಡದಂಗ ಹಾಡಿರ ಅಂದಳಿ ಹೇಳಿ ನಾನು ಹೋಗಿ ನಿಮ್ಮನ್ ಕಾರಿಗೆ ಬಿಡ್ಕ ಅಂದಳಿ ಕೇಂದೆ. ಅದಕ್ಕೆ ನಾಚಿಕೆ ಇಲ್ಲ, ಮತ್ತೆ ಮನೆ ಹಿಂಗೆ ಯಾರು ಇರ್ಲಿಲ್ಲ ನಿಮ್ ಜೊತೆಗೆ ಅಕ್ಕ ತಂಗಿ ನಿಮ್ಮ ಅಪ್ಪ ಅಮ್ಮ ಅವರೆಲ್ಲ ಆಚೆಗಿದ್ದೆ. ಓ ನೀವು ಕದ್ಕೊಂಡು ಅವ್ರ ಕಣ್ಣು ತುಂಬಿಸಿ ಬಂದದ್ದು ನೋಡ್ಲಿಗೋಸ್ಕರ. ವೀಕ್ಷಕರೇ ವೀಕ್ಷಕರೇ ಇದನ್ನ ಈ ಕ್ಷಣ ನೀವು ಅರ್ಥ ಮಾಡ್ಕೊಳ್ಳಿ, ಇದನ್ನ ಅರ್ಥ ಮಾಡ್ಕೊಳ್ಬೇಕಾ. ನನ್ ಕಡೆಗೆ ಅವ್ರ ಹತ್ರ ಹೋಗಿ ಕಾರ ಬಿಡ್ಕ ಹಾಕಿಂಡೆ ನನ್ ಲೆಕ್ಕದಲ್ಲಿ ಎಂತ ಅವ್ರ ಬಸ್ಸಿಗೆ ಹೋತ್ರ ಅಂತ ಹೇಳಿ ಲೆಕ್ಕ ಬಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅವ್ರಿಗೆ ಬಿಡ್ಕ ಅಂದ್ರೆ ಹೇಳ್ತ ಬೇಡ ನಾವೆಲ್ಲ ಒಟ್ಟು ಕಾರ ಹತ್ರ ಬಂದಿ ನನ್ ಕಾರ್ ಹತ್ರ ಬಿಡಿ ಸಾಕು ಅಂತ ಹೇಳ್ದು. ಹಂಗೆ ಮಳೆಂಗ ಕೊಡೆ ಹಿಡ್ಕೊಂಡು ಬರ್ಬೇಡ ನಾನು ನಿಮ್ಮ ಹತ್ರ ಹೆಚ್ಚಿಗೆ ಕೇಂದ್ರೆ, ಯಾಕಂದ್ರೆ ಅವ್ರು ಹೀಗೆ ನಾಚಿಕೆ ಮಾಡ್ಕಂತಿದ್ರ ವೀಕ್ಷಕರ. ನಾನು ಅವ್ರ ಕೇಂದ್ರ ಇವ್ರ ಈ ಮನುಷ್ಯ ಹತ್ರ ಮಾತಾಡ್ತೀನಿ ನಾನೀಗ. ರವಿ ಅವರೇ, ನೀವೀಗ ಅವ್ರು ಈಗ ಕಡೆ ಕಟ್ಟು ಎಲ್ಲ ಆಯ್ತು, ನಿಮ್ಮ ಕಾರಿ ಬಿಟ್ಟರು, ನಿಮ್ಮಲ್ಲ ಪ್ರೀತಿ ಹುಟ್ಟ ಕಡೆಗೆ ನೀವು ಯಾವ ರೀತಿ ಅವ್ರಿಗೆ ಅದ್ರಲ್ಲಿ ಅವ್ರು ನನ್ನ ಕೊಡೆಯಲ್ಲಿ ಕರ್ಕೊಂಡು ಹೋಗುವಾಗ ಅವರ ರವಕ್ಕೆ ನನ್ನ ಸೂಟ್ ತಾಗಿದಾಗ ಅಲ್ಲಿ ಮತ್ತೆ ಸ್ಪಾರ್ಕ್.
ಅಲ್ಲ ಅದೆಲ್ಲ ಅದು ಅದೆಲ್ಲ ನಾವು ಈಗ ಸೆನ್ಸರ್ ಕಟ್ ಮಾಡಕ್ಕೆ ಅಲ್ಲಿ ಒಂಚೂರು ಕಟ್ ಮಾಡಿ ಅದೆಲ್ಲ ತೋರ್ಸಕ್ಕೆ ಒಂಚೂರು ಕಟ್ ಮಾಡಿ ಕಡೆಗೆ ನೀವು ಅವರಿಗೆ ಈಗ ಅವ್ರ ಕೊಡೆಯ ಮೂಲಕ ನಿಮ್ಮನ್ನ ಕಾರ್ ಹತ್ರ ಬಿಟ್ರೆ ನೀವು ಕಾರ್ ಒಳಗೆ ಹೋಗಿ ಕೂಕೊಂಡ್ರಿ, ಕಡೆಗೆ ನಿಮ್ಮ ನಿಮ್ಮ ಅವರಿಗೆ ಭೇಟಿ ಅಥವಾ ಸಂದೇಶ ಏನಾದ್ರೂ ಶುರು ಆಯ್ತಾ, ನೀವು ಫೋನ್ ನಂಬರ್ ಕೊಟ್ಟಿರಿ ಅವರಿಗೆ, ಅದು ಏನಾಯ್ತು ಗೊತ್ತಾ, ಆಟೋಗ್ರಾಫ್ ಕೇಳಿದ್ರು, ಆಟೋಗ್ರಾಫ್ ಕೇಳಿದಾಗ ನಾನು ಸಿಗ್ನೇಚರ್ ಹಾಕಿ ನನ್ನ ಮೊಬೈಲ್ ನಂಬರ್ ಬರೆದು ಕೊಟ್ಟೆ. ಓ, ಆ ಕ್ಷಣದಲ್ಲಿ ನನ್ನ ಕರ್ಮಕ್ಕೆ ಮಳೆ ಬಂದು ಆ ನಂಬರ್ ಉಜ್ಜಿ ಹೋಗಿದೆ. ಆ ನಂತರ ಇವರದ್ದು ಫೋನ್ ಬರ್ಲಿಲ್ಲ, ನಾನು ಕಾಯ್ದು ಎಂತ ಆಯ್ತು, ಇವ್ರು ಯಾಕೆ ಸಿಗ್ಲಿಲ್ಲ, ಯಾಕೆ ಸಿಗ್ಲಿಲ್ಲ ಇವ್ರಿಗೆ ಇಷ್ಟು ನಾನು ಕೊಟ್ಟಿದ್ದೇನೆ ಅನ್ಕೊಂಡು, ಮತ್ತೆ ನಾನು ನೆನೆಸ್ಕೊಂಡೆ ಇವರು ಮೋಸ್ಟ್ಲಿ ನನ್ನನ್ನು ಪ್ರೀತಿಸುದಿಲ್ಲ ಅನ್ಕೊಂಡೆ. ಮತ್ತೆ ಇನ್ನೊಂದು ಸಲ ನೆಕ್ಸ್ಟ್ ನಾನು ಫಿಲ್ಮಿಗೆ ಹೋಗಿದ್ದೆ, ರವಿಚಂದ್ರನ್ ಮೂವಿ ನೋಡ್ಲಿಕ್ಕೆ ಹೋಗುವಾಗ ಟಿಕೆಟ್ ಕೌಂಟರ್ ಅಲ್ಲಿ ಇವರು ಸಿಕ್ಕಿದ್ರು. ಟಿಕೆಟ್ ಕೊಡ್ತಾ ಇದ್ರೆ ಟಿಕೆಟ್ ತಕೊಳ್ಲಿಕ್ಕಿದ್ರು, ನಾನು ಇಲ್ಲಿ ತಕೊಳ್ಲಿಕ್ಕಿದ್ದೆ. ನಾವು ಕೂತ್ಕೊಂಡು ಈ ಇದರಲ್ಲಿ ರೈಲು ಮತ್ತೆ ಹೈವೇ ಎರಡು ಒಟ್ಟೊಟ್ಟಿಗೆ ಹೋದಾಗೆ ಅವರ ಆಲಯನಲ್ಲಿ ಇದ್ದೀರಿ ನೀವು, ಈ ರೈಲ್ ಅದು ಮತ್ತೆ ಇಬ್ರು ಟಿಕೆಟ್ ಒಟ್ಟಿಗೆ, ಅದು ಮತ್ತೆ ಮೂವಿ ಹೆಸರು ಯಾವ್ದು ಗೊತ್ತುಂಟ, ಹಳ್ಳಿ ಮೇಸ್ಟ್ರು ಮೂವಿ ನೋಡಿದ್ದು, ಅಲ್ಲಿ ನಮ್ದು ಪ್ರೀತಿ ತುಂಬಾ ಜಾಸ್ತಿ ಒಟ್ಟೊಟ್ಟಿಗೆ ಕೂಗಂಡ್ರಿ ಒಟ್ಟೊಟ್ಟಿಗೆ. ಅಯ್ಯಯ್ಯ ಕಡೆಗ ಅವರು ನಿಮ್ಗೆ ಫೋನ್ ನಂಬರ್ ಸಿಕ್ತಾ? ಆ ದಿನ ಹಳ್ಳಿ ಮೇಸ್ಟ್ರು ಫಿಲಂ ನೋಡ್ತಾ ನೋಡ್ತಾ ಕುತ್ಕೊಂಡಿದ್ವಿ, ಇವರು ಇಂಟರ್ವಲ್ ಬಂತ, ಅಷ್ಟೊತ್ತಿಗೆ ಇವರು ಪಾಪ್ಕಾರ್ನ್ ತಪ್ಕಂತ ಪಾಪ್ಕಾರ್ನ್ ತಪ್ಕಂತ ಹೋಯ್ತು, ನಾನು ಹೋಯ್ಲ ಅವ್ರು ಹಾರ್ ನನ್ನೊಟ್ಟಿಗೆ. ನೀವು ಹಬ್ಬ ಸಮಾತಿಲ್ಲ ಯಾರ ಕಂಡ್ರೆ ಅಂದ್ರೆ ನನ್ನೊಟ್ಟಿಗೆ ನನ್ನ ಅಕ್ಕ ತಮ್ಮ ಅಣ್ಣ ತಂಗಿಯವರೆಲ್ಲ ಬಂದಿದ್ದ ನಿಮ್ಮ ಪಟ್ಲಂ ಪೂರ್ತಿ ಇತ್ತಲ್ಲ. ಅಷ್ಟೊತ್ತಿಗೆ ನಾನು ಅವ್ರ ಹತ್ರ ಕೇಮ್ ಬುಕ್ ಸರಿ ಹತ್ತಿಲ್ಲ ಅವರೆಲ್ಲ 20, ಅದಕ್ಕೆ ನನ್ ಸರಿ ಹಂಗಾರೆ ಅವ್ರು ಹೋಯ್ ಇವ್ರೆಲ್ಲ ಹೋಯ್ ಬತ್ತೆ ತಕ್ಕ ಬತ್ತೆ ಅಂತ ಹೇಳಿ ಸರಿ ಅಂತ ಇವ್ರು ಹೋಗಿ ಪಾಪ್ಕಾರ್ನ್ ತಕ ಬಂದು ನಂಗೊಂದು ಎಕ್ಸ್ಟ್ರಾ ಪಾಪ್ಕಾರ್ನ್ ತಕ ಬಂದು ನನ್ನ ಹತ್ರ ಫುಲ್ ಕುಪ್ಪರ್ ಮೇಲೆ ಪಾಪ್ಕಾರ್ನ್ ತೆಗ್ದು ಇವ್ರು ನಮ್ಕಿಂತ ಹಿಂದಿನ ಸೀಟ ಕೂತಿದ್ದೀರ ಒಟ್ಟಿಗೂ ನೀವು ಹಿಂದಿನ ಸೀಟ ಕೂತಿದ್ದೀರ ಅವ್ರ ಕಡೆ ಪಾಪ್ಕಾರ್ನ್ ತೆಗ್ದು ಹಿಂಗ ನನ್ ಹಿಂಗ್ ತಟ್ಟಿ ನನ್ ಪಾಪ್ಕಾರ್ನ್ ಕೊಟ್ಟದ್ದವ್ರು ಅಲ್ಲ ಹೀಗೆ ಪಾಪ್ಕಾರ್ನ್ ಹಾಕೋದು ಅಂತಂದು ಮೂವಿ ನೋಡುದು. ಹಂಗೆ ನೀವು ಭಯಂಕರವಾದ್ರೆ ರವಿಚಂದ್ರನಕ್ಕಿಂತ ಬಿಗಿ. ವಿಷಯ ಅಂದ್ರೆ ನನಗೆ ಆಕ್ಚುಲಿ ಕಡ್ಲೆ ಅಂದ್ರೆ ತುಂಬಾ ಇಷ್ಟ. ಆ ದಿನ ಇವ್ರು ಪಾಪ್ಕಾರ್ನ್ ಬೇಕಂದಕ್ಕೆ ನಾನು ಫಸ್ಟ್ ಟೈಮ್ ಪಾಪ್ಕಾರ್ನ್ ತಿಂದಿದ್ದು ಇವರಿಗೋಸ್ಕರ, ಇಲ್ಲಾಂದ್ರೆ ನಾವು ಖಾಲಿ ಕಡ್ಲೆ ಕಪ್ಪು ಕಡ್ಲೆ ಬರ್ತದೆ ಹಳದಿ ಇರ್ತದೆ ಕಪ್ಪು ಕಡ್ಲೆ ಅದು ಫ್ರೈ ಮಾಡಿದ್ದು ತಿನ್ನುದು ಫಸ್ಟ್ ಟೈಮ್ ಪಾಪ್ಕಾರ್ನ್ ಪಾಪ್ಕಾರ್ನ್ ಕರಿ ಅಣ್ಣ ಕರಿ ಅಲ್ಲ ರವಿ ಅಣ್ಣ ಹಾ ರವಿ ಅಣ್ಣ ಹಾ ಕರಿ ಹಾ ಕರಿ ಅಣ್ಣ ಬ್ರಾಕೆಟ್ ನಲ್ಲಿ ಬಿಳಿ ಬಿಳಿ ಈಗ ಬೇರೆ ಕರಿ ಅಣ್ಣ ಬೇಡ ರವಿ ಅಣ್ಣ ಬಿಳಿ ಅಣ್ಣ ರವಿ ಅಣ್ಣ ರವಿ ರವಿ ಅಣ್ಣ ಜೂಲಿ ರವಿ ಅಣ್ಣ ಜೂಲಿ ನೀವು ರವಿ ಅಣ್ಣ ಹೇಳುದಿಲ್ಲ ಅಲ್ಲ ನೀವು ರವಿ ರವಿ ಅಂತ ಕರೆ ನಾ ಮತ್ತೆ ಮುಂದೆ 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 ಹೋಗ್ತೇನೆ ವೀಕ್ಷಕರೆ. ಈಗ ನೀವೆಲ್ಲ ಈಗ ಅನಂತರ ಈಗ ಮದುವೆ ಹೆಂಗಾರಿ ಈಗ ಮದ್ವೆ ಆಮೇಲೆ ನಾವು ಅವರ ಮನೆಗೆ ಹೋದ್ವಿ, ಅವರು ನಮ್ಮನೆಗೆ ಬಂದ್ರು, ನಮ್ದೆಲ್ಲ ಇದೆಲ್ಲ ನನ್ನ ಸಿಂಗಿಂಗ್ ಎಲ್ಲ ಅವರ ನಮ್ಮ ಅತ್ತೆಗೆ ನನ್ನ ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ. ಓಹೋ, ಅಲ್ಲೂ ನೀವು ಅತ್ತೆನೂ ಪಾಕೆಟ್ ಮಾಡ್ಕೊಂಡ್ಬಿಟ್ರಿ. ಪಾಕೆಟ್ ಅತ್ತೆ ಅದು ಅತ್ತೆಗೆ ಅದು ಮಲ್ಲಿಗೆ ಹೂವೆಲ್ಲ ತಗೊಂಡು ಕೊಡ್ತಿದ್ರಿ? ಅಲ್ಲ ಮಲ್ಲಿಗೆ ಹೂವು ಅಂತಲ್ಲ, ನಂದು ಕೆಲವು ರವಿಚಂದ್ರನ್ ಸಾಂಗ್ ಹಾಡುದಲ್ಲ ನಾನು. ಅತ್ತೆ ಇವರ ಪಕ್ಕದ ಮನೆ ಆಂಟಿಗಳು ಅಲ್ಲಿ ಮೇಲ್ ಮನೆ ಆಂಟಿಗಳು ಎಲ್ಲ ನಂದು ಫ್ಯಾನೆ. ನಾನು ಹೋದ್ರಿ ಅಲ್ಲ ಅದು ಕುರ್ಚಿ ಸ್ವಲ್ಪ ನೀವು ಇದಕ್ಕೆ ಗ್ರೀಸ್ ಬಿಟ್ಟಿದ್ದು ಜಾಸ್ತಿ ಆಗಿದೆ ಅಂತ ಸರ್, ಅದು ತುಂಬಾ ತಿರುಗುತ್ತದೆ ಅದು. ಸರಿ ಸರಿ, ನೀವು ಗ್ರೀಸ್ ಹಾಕಬೇಡಿ. ನೀವು ಒಂದು ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ, ಸ್ವಲ್ಪ ಕಟ್ ಮಾಡಿ, ಅಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ, ಅವರು ಸ್ವಲ್ಪ ತಿರುಗ್ತಾ ಇದ್ದಾರೆ. ನೀವು ಸ್ವಲ್ಪ ನೋಲು ಕೆಲವು ಹಾಯ್ ಬಾಡಿ, ಇಬ್ರು ಗೊತ್ತಾಯ್ತಲ್ಲ ನೀವು ಲವರ್ ಹೌದು, ಲವರ್ ಅಂತ ಹೇಳಿ ನೋಲು ಕೆಲವು ಹಾಯ್ ಬಾಡಿ. ನಾವೀಗ ವೀಕ್ಷಕರಿಗೆ ಎಂತ ಹೇಳೋಕತ್ತ, ಈಗ ಹಂಗ ನಕ್ಕಳು ಅವ್ರದ್ದು ಪ್ರತಿಕ್ರಿಯೆ ಹೆಂಗ್ ಬತ್ತ, ನೀವ್ ಅಂತ ಇಂಟರ್ವ್ಯೂ ಮಾಡ್ತಿದ್ರೆ ಅವ್ರಿಗೆ ರೂಮ್ ಮಾಡಿ ಕೊಟ್ಟಿರಕ್ಕೆ ಅಂತ ಹಂಗೆಲ್ಲ ಮಾಡು ಕೆಲವು ಹಾಯ್ ಬಾಡಿ. ಗೊತ್ತಾಯ್ತಲ್ಲ, ಅರ್ಥ ಆಗ್ತಲ್ಲ ನಿಮ್ಗೆ, ಬೇಜಾರು ಮಾಡ್ಕೊಂಡಿ ಮೇಡಮ್, ಬೇಜಾರು ಮಾಡ್ಕೊಂಡ್ರೆ ನಂಗಂದ್ರೆ ಅದು ಟೈ ಎಲ್ಲ ಸರಿ ತೋರ್ತದೆ, ಎಲ್ಲ ತೋರ್ತದೆ, ಎಲ್ಲ ತೋರ್ತದೆ. ನಮ್ಮಲ್ಲಿ ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ಮೀಡಿಯಾ ಪರ್ಸನ್ ಗಳು ಸರಿ ಇದ್ದಾರೆ, ಕ್ಯಾಮರಾ ಮನ್ ಸರಿ ಇದ್ದಾರೆ, ಕೇಳುದಿಲ್ಲ ಅಲ್ಲಿ. ಹೇಳಿ ನೀವು ಈಗ ಮದುವೆ ಆಗಿದೆ, ನಿಮ್ಮ ಅನುಭವ ಹೇಳಿ. ಅಲ್ಲಿ ಏನಾಯ್ತು, ಅಲ್ಲಿ ಪಕ್ಕದ ಮನೆ ಆಂಟಿಗಳು ಮೇಲ್ ಮನೆ ಆಂಟಿಗಳು, ನಾನು ಇವ್ರ ಮನೆಗೆ ಹೋದ್ರೆ ತುಂಬಾ ಜನ ಬರುದು, ಮತ್ತೆ ಇವ್ರು ಬಂದಾಗ ಎಲ್ಲ ಸಾಂಗ್ ಆಡಿ ಸಾಂಗ್ ಆಡಿ ಸಾಂಗ್ ಆಡಿ ಅನ್ನೋದು, ಮತ್ತೆ ನನಗೆ ಅದು ಬೇಡ. ಅಲ್ಲ ನೀವು ಸಾಂಗ್ ಹಾಡ್ಬೇಕಾದ್ರೆ ಎಲ್ಲ ಈ ಗಿಟಾರ್ ಗಿಟಾರ್ ಎಲ್ಲ ಹಿಡ್ಕೊಂಡು? ನಂದು ಎರಡು ಮೂರು ಗಿಟಾರ್ ಉಂಟು. ಓಹೋ, ನೀವು ಹಂಗೆ ಕಡೆಕಲ್ಲಿ ನಿಮ್ಮ ಮನೆ ಬಂದು ಊಟ ಎಲ್ಲ ಮಾಡ್ತಾ ಇದ್ರ? ಅಂದ್ರೆ ಇವ್ರಿಗೆ ಎಂತ ಆಯ್ತಂತ ಹೇಳಿದ್ರೆ, ಇವ್ರು ನಾನು ತಿರುಗಿದೆ
ಫಸ್ಟ್ ನಮ್ಮನೆ ನಂದ್ ಲವ್ ಇತ್ತ ಅಂತ ಹೇಳಿ ಗೊತ್ತಾದ ಕೂಡ್ಲೆ ಅಂದ್ರೆ ನಮ್ ಬೇರೆ ಬದಿ ಎಲ್ಲ ಗಂಡು ಹುಡುಕ್ತಾ ಇದ್ರು. ಗಂಡು ಹುಡುಕೋತಂಗ್ ನಾನ್ ಗಂಡು ನಾನ್ ಹಿಂಗ್ ಹಿಂಗ್ ಒಂದಿಲ್ಲ ಇಷ್ಟ ಪಡ್ತಾ ಇದ್ದೆ ಹುಡುಗನ್ನ ಅಂದರೆ ಮನೇಲಿ ಹೇಳ್ದೆ. ಅಮ್ಮ ಯಾರು ಕೆಂಡಾಗಲಿಕ್ಕೆ ಹೇಳ್ದೆ. ಆ ದಿನ ಮದ್ವೆ ಮನೆಗೆ ಹಾಡು ಹೇಳಲ್ಲ ಅವ್ರು ಅಂತ ಹೇಳಿ ಹಾಡು ಹೇಳುವ ಹೇಳ್ರಿ ನೀವು. ಹಾ ಅಂದ್ರೆ ಅಮ್ಮ ಕೇಂಡಿದ್ದಾಳ, ಆ ದಿನ ಅಮ್ಮನು ಇದ್ದಿದ್ದಾಳ, ಖುಷಿ ಆಯ್ತು ಅಮ್ಮಂಗೆ. ಅಮ್ಮ ಖುಷಿ ಆಯ್ಕಲ್ಲ, ಯಾಕಂದ್ರೆ ಹೇಳಿ ಮಗಳನ್ ಬಿಟ್ಟು ಕೊಡ್ತಾರ ಅಮ್ಮ ಅಪ್ಪ ಅವರು ಬಿಟ್ಟು ಕೊಡ್ರು ಅಪ್ಪಂಗೆ ಖುಷಿ ಇರಲ್ಲ. ಹಂಗೆಲ್ಲ ಹಾಡು ಹೇಳ್ತಾ ಅಪ್ಪನ್ ಬೇಡ ಅಂತ ಹೇಳ್ತಾರೆ. ಆದ್ರೆ ಅಮ್ಮ ಮಾತಾಡಿ ಎಲ್ಲ ಇದ್ ಮಾಡ್ಕೊಂಡು ಸರಿ ಮಾಡಿ ಮದ್ವೆಗೆಲ್ಲ ರೆಡಿ ಆಯ್ತು. ನಮ್ಮನೆ ಸುತ್ತಮುತ್ತ ನನ್ನ ಕಸಿನ್ಸ್, ಪಪ್ಪನ್ ಕಸಿನ್ಸ್, ಅಮ್ಮನ್ ಕಸಿನ್ಸ್ ಅಂತ ಹೇಳಿ ಎಲ್ಲ ಏರಿಯಾ ಫುಲ್. ನಿಮ್ಮನೆ ಸುತ್ತಮುತ್ತ ಎಲ್ಲ ತೆಂಗಿನ ತೋಟ ಹೇಳ್ರಿ ನೀವು? ಇಲ್ಲ ಇಲ್ಲ, ತೆಂಗಿನ ತೋಟದ ಮಧ್ಯನೂ ಎಲ್ಲ ಮನಿ ಇತ್ತು. ಮನಿ ಇತ್ತು. ಓ ಹೋ ಹೋ. ಎಲ್ಲರು ರವಿ ನಮ್ ಮನೆಗ್ ಬಂದ ಅಂದ ಕೂಡ್ಲೆ ಅವ್ರೆಲ್ಲರು ನಮ್ ಮನೆಗ್ ಬಂದ್ ಸುತ್ತ ಅವ್ನ್ ಕುತ್ಕ ಅವ್ನ್ ಸುತ್ತ ಕುತ್ಕಂತಿದ್ದೀರ. ಸೆಂಟರ್ ಆಫ್ ಅಟ್ರಾಕ್ಷನ್. ಅವ್ರ ಆಂಟಿ ಅಂಕಲ್ ಎಲ್ಲ ಬಂದ್ರು ನಂಗೆ ಅಷ್ಟೇನ್ ಇದಾಗ್ತಿದ್ದ. ಆದ್ರೆ ಅವ್ರ ಹುಡ್ಗಿಯರೆಲ್ಲ ಬಂದು ಕುತ್ಕೊಂತಿದ್ದೀರಿ, ಅವ್ನ್ ಕೆಲಸ ಎಲ್ಲ ಹಾಡ್ತಿದ್ದ. ಈಗ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಅಂಕುರ ಆಯ್ತು, ಅದು ಬೆಳೀತು, ಗಿಡ ಆಯ್ತು, ಮರ ಆಯ್ತು, ಎಲ್ಲ ನಾನು ಈಗಾಗ್ಲೇ ಹೇಳಿದ್ವಿ. ಹಂಗಲ್ಲ, ನೀ ಮತ್ತೆ ರಘುತದಿ ಬರೆದೇನು ಇದ ನಾನು ರಕ್ತದಂಗೆಲ್ಲ ಕೋಳಿ ರಕ್ತಂಗ್ ಬರ್ಕೊಂಡಿಲ್ಲ ಕೋಳಿ ರಕ್ತಂಗ್ ಒಂದು ಹಳ್ಳಿ ಕಾಲದಲ್ಲ ಹೀಗೆ ಎಲ್ಲ ಎಂತ. ಈಗ ಒಂದ್ಸಲ ಅದು ಯಾರು ಸಿಕ್ಕುದಿಲ್ಲ ಕಣಿ, ಹುಡುಗಿ ಸಿಕ್ಕದಿದ್ ಕೂಡಲೇ ರಕ್ತದಂಗ್ ಬೇಜಾರಲ್ಲಿ ಬಾರ್ ತೋರ್ಸು. ಈಗೆಲ್ಲ ಮೊದ್ಲೆಲ್ಲ ರಕ್ತಂಗೆಲ್ಲ ಬರ್ದು ಕೊಟ್ಟರಲ್ಲ ಇದ್ರಮ್ರ, ಈಗೆಲ್ಲ ಕೋಳಿ ರಕ್ತಂಗೆಲ್ಲ ಬರ್ದು ಕೊಡ್ತಾರೆ. ಚಿಕನ್ ಎಲ್ಲ ನಾವು ಪೌಲ್ಟ್ರಿಯಿಂದ ತರುದಲ್ಲ, ಕೋಳಿ ರಕ್ತ ಎಲ್ಲಿ ಸಿಗ್ತದೆ? ಮನೆಯಲ್ಲೆಲ್ಲ ಕೋಳಿ ಮಾಡುದಿಲ್ಲ, ಇವರ ಮನೆಗೆ ಹೋದ್ರೆ ಕೋಳಿ ಮಾಡ್ತಾರೆ ಕೋಳಿ ಎಲ್ಲ. ನೋಡಿ ವೀಕ್ಷಕರ, ಇವರು ರಕ್ತವನ್ನ ಹಾಳು ಮಾಡ್ಲಿಲ್ಲ, ರಕ್ತದಂಗೆ ಯಾವುದೇ ಲೆಟರ್ ಅಥವಾ ಪತ್ರವನ್ನ ಬರೆದು ಕೊಡ್ಲಿಲ್ಲ. ಆದ್ರೂ ಇವರದ್ದು ಪ್ಯೂರ್ ಲವ್ ಅನ್ನ ಹೇಳ್ಕಂತರ ಕಾಮ ಎಂತ ಪ್ಯೂರ್ ಲವ್ ಒಂದು ಹೇಳ್ಕಂತಿಲ್ಲ ಅಮ್ರ, ಒಂಥರ ಗ್ರೀನ್ ಲವ್. ಹಾ, ಇದು ಹಸಿರು ಲವ್ ಅಮ್ಮ. ಇಲ್ಲೂ ಜಗಳ ಇಲ್ಲ, ಹೊಡೆದಾಟ ಇರಲ್ಲ, ಬಡದಾಟ ಇರಲ್ಲ, ರಕ್ತಪಾತ ಇರಲ್ಲ, ಎಂತದೂ ಇರಲ್ಲ. ಅಲ್ಲ ರವಿ ಹೇಳ್ದಾಗೆ ಗ್ರೀನ್ ಲವ್. ಅಲ್ಲ ಜೂಲಿ ಅವರೇ, ಎಲ್ಲರೂ ಅವ್ರ ಮಾರ್ಕೆಟ್ ಹಂಗೆ ಮಾಲ್ ಹಂಗೆ ಬೇರೆ ಕಂಡಗಳ ನೀವು ಒಂದು ಚೂರು ಸಿಟ್ಟು ಬರ್ಲಿಲ್ಲ, ಒಂದು ಚೂರು ನೆನ್ಪು ಮಾಡ್ಕಣಿ, ನೆನ್ಪು ಮಾಡ್ಕಣಿ. ಮಾಲಲ್ಲೆಲ್ಲ ಆಟೋಗ್ರಾಫ್ ಕೊಟ್ಟಾಗೆಲ್ಲ ಇವಳಿಗೆ ಒಂಥರ ಉರಿ ಬರುತ್ತೆ, ನನಗೆ ಮತ್ತೆ ಸ್ವಲ್ಪ ಇದು ಮಾಡ್ತಿದ್ಲು. ಬಟ್ ಎಂತ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ಸಣ್ಣ, ಅಯ್ಯೋ ಬೇರೆ ಯಾರು ಹೆಣ್ಮಕ್ಕಳು ಅಡ್ಡಿಲ್ಲ. ಈಗ ಈಗ ನಾನು ಮುಂದಕ್ಕೆ ಮುಂದಕ್ಕೆ ಸ್ವಲ್ಪ ಮುಂದಕ್ಕೆ ನೀರ್ಗೆ ಕುಡ್ಕಂತೀರಿ? ಅಲ್ಲ ಅಲ್ಲಿ ಬೇಡ, ಅಲ್ಲಿ ಸರಿ ಇತ್ತಲ್ಲ. ಅಲ್ಲ ಬೇಡ, ಮುಂದ ಮುಂದಪ್ಪ. ಅಲ್ಲ ನೀವೆಲ್ಲ ಕುಗಣಿ, ಅಲ್ಲ ಮುಂದ ಮುಂದ. ಈಗ 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 ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಅಲ್ಲಿ ಕೆಳಗೆ ಹಿಡಿದ್ರೆ ಕಾಲ್ ಬಿಟ್ಟರೆ ತೊಂದ್ರೆ ಇಲ್ಲ, ಹೇಗು ಚೀಂಟಿ ಆಯ್ತಲ್ಲ ತೊಂದ್ರೆ ಇಲ್ಲ. ಅಲ್ಲ ನೀನೀಗ ಚೀಂಟದಕ್ಕೆಲ್ಲ ಅಲ್ಲ ದಯ, ಅವರು ಅದನ್ನ ಕಟ್ ಮಾಡಿ ಅದನ್ನ ಅವ್ರು ಹೊಡೆದಲ್ಲ, ಅದೆಲ್ಲ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಆಡಾಯ್ ಕಾಣಿಸುತ್ತೆ. ಅಲ್ಲ ಅಲ್ಲ ಅಲ್ಲ, ಗಾಂಧಿ ಹೇಳಿದ್ದಾರೆ ಒಂದ್ ಅಲ್ಲ, ನಾನು ಗಾಂಧಿ ಅಲ್ಲ. ಸರಿ, ಒಂದ್ ಕೆನ್ನಿ ಕೊಟ್ಟು ಮತ್ತೊಂದ್ ಕೆನ್ನಿ ಕೊಡುಕೆ ನಾನು ಎರಡು ತಟ್ಟಿ ಬಿಡ್ತೀನಿ ಮತ್ತೆ ಅದೆಲ್ಲ ಹೋಗಲಿ. ಈಗ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ನೀವೀಗ ಪ್ರೀತಿ ಮದುವೆ ಆಯ್ರಿ, ಏನ್ ಲಾಭ ಈಗ ಒಂದು ಪ್ರೀತಿ ಮದುವೆ ಅಂದ್ರೆ? ಅದೊಂಥರ ಅನ್ಯೋನ್ಯತೆ ಹೇಗಿರ್ತದಂದ್ರೆ ಅದು ಒಂಥರ ಬಿಡಿಸಲಾಗದ ಬಂಧ, ಜೇಡರ ಬಲೆ ಇದ್ದಂಗೆ. ಅದರಲ್ಲಿ ಅಂದ್ರೆ ಜೇಡರ ಬಲೆ ಹೇಗಂದ್ರೆ ಅದು ಸಿಕ್ಕಿಕೊಂಡು ಒದ್ದಾಡ್ತಾ ಇರ್ತದೆ. ಇದು ಒದ್ದಾಡುದಿಲ್ಲ, ಇದು ಒಂಥರ ಅನ್ಯೋನ್ಯತೆ ಎಷ್ಟಿರ್ತದಂದ್ರೆ ಮತ್ತೆ ಮ್ಯಾನ ಇದ್ದಂಗೆ, ಪೊಸೆಸಿವ್ನೆಸ್ ಇರ್ತದೆ. ತುಂಬಾ ಬೇರೆಯವ್ರ ಹತ್ರ ಮಾತಾಡಿದ್ರೆ ಆಗುದಿಲ್ಲ, ನನ್ನ ಮೊಬೈಲ್ ಚೆಕ್ ಮಾಡ್ತಾ ಇರೋದು, ಯಾರ್ದಾರು ಹುಡುಗಿಯರ್ ಮೆಸೇಜ್ ಬರುತ್ತಾ ಅಂತ, ಅದೆಲ್ಲ ಕೆಲವೊಂದು ಇರ್ತದೆ. ಬಟ್ ವಿಷಯ ಏನಂದ್ರೆ, ಇವಾಗ ಕೆಲವರು
ಅವರಿಗೆ ಈಗ ಅರೇಂಜ್ ಮ್ಯಾರೇಜಸ್ ನಾನು ತುಂಬಾ ನೋಡಿದೀನಿ, ಒಂಥರ ಅವರಿಗೆ ಬೇಜಾರಾಗುದು. ಕುಂದಾಪುರಕ್ಕೆ ಬಂದಿರೋ ಸುಮಾರು ವರ್ಷ ಆಯ್ತಲ್ಲ, ನೀವೀಗ ಇಲ್ಲ ಇಲ್ಲ ಇದ್ದ ಕುಂದಾವರ ಭಾಷೆ ಹೇಳಿ ನಮ್ಗೆ. ನಮ್ಗೆ ಬಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲ, ಅದು ಅದು ಬಿಡಿ ಅದು ಬಿಡಿ ಬಿಡಿ, ಮತ್ತೆ ಸ್ವಲ್ಪ ಮಾರೇ ಮಾತಾಡ್ಲಿಕ್ಕೆ ಬರ್ತದೆ. ದಯ ಸರ್ ಸ್ವಲ್ಪ ಕಟ್ ಮಾಡಿ, ಅವ್ರಿಗೆ ಸ್ವಲ್ಪ ಕುಂದಾಪುರ ಭಾಷೆ ನಾನು ಹೇಳಿ. ಅಲ್ಲ ನೀವು ದಯ ಸರ್ ಒಂಚೂರು ದೂಡ್ತೇನೆ ಸರಿ, ನೀವು ಅಲ್ಲ ಕುಂದಾಪುರ ಭಾಷೆ ಹೇಳಿ, ಕುಂದಾಪುರ ಭಾಷೆ ಹೇಳಿ ಮಾತಾಡ್ತೇನೆ. ಕುಂದಾಪುರ ಕನ್ನಡ ಬತ್ತ ಅಂತ ಸೊಗಡು ಮಾರ ಕುಂದಾಪುರ ಸೊಗಡು ಬಿಟ್ಕೊಂಡು ಇವರು ಬಂದಾಗಳಿಗೆ ಮಾಯಿ ಮತ್ತೆ ಅಳಿಯ ಇಬ್ಬರಟ್ಟು ಕುತ್ಕೊಂಡು ಚಾ ಮಾಡ್ಕೊಂಡು ಬಿಸ್ಕಿಟ್ ಹಾಕೊಂಡು ವೀಕ್ಷಕರೇ ಕೇಳಿ ಕೇಳಿ ಇದನ್ನ ಈ ಮಾತನ್ನ ಕೇಳಿದ್ರಿ ನೀವು ಈ ಮಾತ್ರ ಒಂಚೂರು ಕೇಳಿ ಹೇಳಿ. ಚಾ ಬಿಸ್ಕೆಟ್ ಇಟ್ಕೊಂಡು ಕುಂದಾಪುರ ಕನ್ನಡದಂಗೆ ಪಟ್ಟಂಗ ಅವ್ರದ್ ನಮ್ಮ ಅಮ್ಮ ಫುಲ್ ಕುಂದಾಪುರ ಕನ್ನಡ ಹೇಳಿಕೊಟ್ಟಿದ್ರು. ಮತ್ತೆ ಇವ್ರ ಅತ್ತೆಗೆ ನಂದೊಂದು ಸಾಂಗ್ ಭಾರಿ ಇಷ್ಟ, ಅದು ಹಳ್ಳಿ ಮೇಷ್ಟ್ರೇ ಹಳ್ಳಿ ಮೇಷ್ಟ್ರೇ ಪಾಠ ಹೇಳಿ ಬನ್ನಿ, ಅದು ತುಂಬಾ ಅವ್ರಿಗೆ. ಅಲ್ಲ ರವಿ ಅವರೇ, ನನ್ನ ಅತ್ತಿಗೆ ಅಂತ ಅಲ್ಲ ನಿಮ್ಮ ಅತ್ತಿಗೆ, ಅದು ನಿಮ್ಮ ನನ್ನ ಅತ್ತೆ 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 ಕತ್ತೆ ಅಲ್ಲ ಅತ್ತೆ, ನಿಮ್ಮ ನಮ್ಮ ಅತ್ತೆ ನಿಮ್ಮ ಅಮ್ಮ ನನ್ನಮ್ಮ ನಿಮ್ಮತ್ತೆ. ಮುಂದೆ ಅಲ್ಲ ನೀವು ನಿಮ್ಮ ಅನ್ಯೋನ್ಯ ಕಂಡ ನಂಗೆ ಬಾರಿ ಖುಷಿ ಆಗ್ತದೆ, ಒಂದು ಹಾಕಿದಾಗ ನಂಗೆ ಹೊಟ್ಟೆ ಕೆಚ್ಚು ಅಂದ್ರೆ ಬಿಟ್ಟು ಹೋಗುದೇ ಇಲ್ಲ. ಹಲ್ಸಿನ ಹಣ್ಣು ಮ್ಯಾಣ ಇದ್ದಂಗೆ, ಪೆನ್ ಟಾಪ್ ಇದ್ದಂಗೆ, ಹಾಗೆ ನೀವು ಒಬ್ಬರನ್ನೊಬ್ಬರು ಬಿಟ್ಟು ಬರುವುದೇ ಇಲ್ಲ. ನಂಗೆ ಬಾರಿ ಖುಷಿ ಆಗ್ತೈತೆ. ನನ್ನ ಅಲ್ಲ ನೀವೀಗ ನಿಮ್ಮ ಲೆಕ್ಕದಂಗೆ ಈಗ ಲವ್ ಮ್ಯಾರೇಜ್ ಒಳ್ಳೇದಾ ಅರೇಂಜ್ಡ್ ಮ್ಯಾರೇಜ್ ಒಳ್ಳೇದಾ? ಈಗ ಅವ್ರು ಹೇಳ್ರೆ ನಾನು ಯಾಕೆ ತಡೀನಿ, ಅವ್ರು ಮುಗೀತು ಅಲ್ಲ ನಿಮ್ಗೂ ಲವ್ ಮ್ಯಾರೇಜ್ ಒಳ್ಳೇದು. ಈಗ ನಿಮ್ಗೆ ಬೇಜಾರತ್ತಿಲ್ಲ, ನಾನೀಗ ಎಷ್ಟೋ ದೂರದಲ್ಲಿದ್ದೆ, ನಮ್ಮ ಫ್ರೆಂಡ್ಗಳೆಲ್ಲ ಸಿಕ್ಕುದಿಲ್ಲ, ನಾನು ಮನೆಯೆಲ್ಲ ಬಿಟ್ಟು ಇಷ್ಟು ದೂರದಂಗೆ ಬಂದಿದ್ದೆ, ಮತ್ತು ಕಡೆಗೆ ಅವರೆಲ್ಲ ಏನೋ ಒಂದು ರೀತಿ ಇವರನ್ನೆಲ್ಲ ಬೇರೆ ಥರ ಕಣ್ಕಂತರು ಮಾಡ್ತರು, ಹಾಗಿಂದಲ್ಲಿ ಯಾವತ್ತೂ ನಿಮ್ಗೆ ಎಣಿಸ್ಲೇ ಇಲ್ಲ. ಇಲ್ಲ ಎಂತ ಗೊತ್ತಾ, ಅರೇಂಜ್ ಮ್ಯಾರೇಜ್ ಆದಿದ್ರು ಹೆಣ್ಣು ಮನೆ ಬಿಟ್ಟು ಗಂಡನೊಟ್ಟಿಗೆ ಹೊಯ್ಕೆ ಹೊಯ್ಕೆ ಅಲ್ಲ ಗಂಡನೊಟ್ಟಿಗೆ ಸಣ್ಣ ಪುಟ್ಟ ಜಗಳ ಎಲ್ಲಾ ಮ್ಯಾರೇಜ್. ಆದ್ರೆ ಜಗಳ ಆದ ನಂತರ ಆ ರವಿ ಕೊಡು ಫ್ಲವರ್ ಇತ್ತಲ್ಲ ಅದು ಮೋಸ್ಟ್ಲಿ ನನ್ ಅರೇಂಜ್ ಮ್ಯಾರೇಜ್ ಆದ್ರೂ ನಂಗೆ ಯಾರು ಕೊಡ್ತಿಲ್ಲ. ಅಲ್ಲ ನಾನು ಇಡ್ಸ್ಕೊಂಡಂಗೆ ಈಗ ನನ್ನ ಸುಮಾರು ಜನ ಫ್ರೆಂಡ್ಸ್ಗಳೆಲ್ಲ ಲವ್ ಮ್ಯಾರೇಜ್ ಆಗಿರ ಲವ್ ಮ್ಯಾರೇಜ್ ಆದ ಕೂಡ ಅವ್ರಿಗೆ ಎಂತ ಮಾಡ್ತಾರೆ, ಮನೆಯವ್ರದ್ದು ಯಾರು ಸಪೋರ್ಟ್ ಇಪ್ಪದಿಲ್ಲ, ಮನೆಯವರು ಸಪೋರ್ಟ್ ಇಪ್ಪದಿಲ್ಲ, ಮನೆಯವರು ಒಂದ್ ಕಡೆ ಇವ್ರು ಒಂದ್ ಕಡೆ ಅಪ್ಪ ಅಮ್ಮ ಜೊತೆ ಮಾತಾಡೋದಿಲ್ಲ, ಇವ್ರಿಗೊಂದು ಇಗೋ ಇರತ್ತೆ, ಇವ್ರು ಬೇರೆ ರೂಮ್ ಮಾಡ್ಕೊಂಡಿರ್ತಾರೆ, ಕಡೆಗೆ ಮನೆಯಿಂದ ಯಾವುದೇ ಸಾಮಾನುಗಳನ್ನ ನೋಡಿ ತಪ್ಪಕಾತಿಲ್ಲ, ಇಲ್ಲ ನಿಮ್ದು ಕೆಲಸಗಳೆಲ್ಲ ಬರೀ ಕಷ್ಟದಂಗಿರತ್ತೆ, ಅಲ್ಲಿಗೆ ದುಡ್ಡು ಇಪ್ಪದಿಲ್ಲ, ಸಾಕಷ್ಟು ಏರುಪೇರ ಆಗಿರುತ್ತೆ, ಇಬ್ಬರು ನೋಡಿ ಜಗಳ ಆತು ಹಿಂಗಿಂದೆಲ್ಲ ನಾನು ಹೇಳಿ ಅವರು ಅವರದ್ದು ಒಂದು ಅನುಭವ ನಾನು ಅದು ಹೇಳ್ಕೊಂಡಿದ್ದು ನಾನು ಹೇಳುದೀಗ ಎಲ್ಲರೂ ಹಾಂಗನಲ್ಲಿ ಏನಲ್ಲ. ಆದ್ರೆ ಅವ್ರು ನಿಮ್ಗೆ ಅವತ್ತು ಹಾಂಗ ಅನಿಸ್ಲಿಲ್ಲ? ಅದು ಏನಾಯ್ತಂದ್ರೆ ಫಸ್ಟ್ ಗೆ ಸ್ವಲ್ಪ ದುಡ್ಡಿನ ಕಷ್ಟ ಇರ್ತಿತ್ತು, ಯಾಕಂದ್ರೆ ನಾವು ಆರ್ಕೆಸ್ಟ್ರಾ ಹೋದಲ್ಲಿ ಮಾತ್ರ ದುಡಿಯೋದು. ನಮ್ಗೆ ಏನಾಗ್ತಿತ್ತಂದ್ರೆ ನಾವು ಅಷ್ಟು ಒಳ್ಳೆ ರೀತಿಯಿಂದ ಇದ್ವಿ, ಕೆಲವು ಸಲ ನಾವು ಹಸುವಾದಾಗ ಒಂದು ಮಸಾಲ ದೋಸೆಯಲ್ಲಿ ಅರ್ಧ ಅರ್ಧ ತಿಂದು ಇದ್ದದ್ದು ಇದೆ ಅಷ್ಟೊಂದು ಪ್ರೀತಿ. ಯಾಕಂದ್ರೆ ನೀವು ಅರ್ಧ ಅಂಗಿ ಅವರು ಹಸ್ಬೆಂಡ್ ಅರ್ಧ, ಅವಳಿಗೆ ಎಲ್ಲಿ ಹೋಗ್ಬೇಕಂದ್ರು ನಾನು ಎಲ್ಲಿ ಸಹ ಬಿಡುದಿಲ್ಲ, ನಾನು ಅವಳ ಜೊತೆಗೆ. ಅಲ್ಲ ನೀವು ಮತ್ತೊಂದು ಈ ನಿಮ್ಮ ಉತ್ತರದ ಹಿಂದೆ ನಿಮಗೆ ಎಲ್ಲೋ ಒಂದ್ ಕಡೆ ಅನುಮಾನ ಕಾಡ್ತಾ ಇರತ್ತೋ ಏನೋ ಒಂದೇ ಅನಿಸ್ತಾ ಇತ್ತು ನಂಗೆ. ಅವ್ರು ಹೋದಲ್ಲೆಲ್ಲ ನೀವು ಹಾಪದ ಹಾಗಲ್ಲ, ಚಂದ ಇದ್ರೆ ಯಾರು ಮತ್ತೊಬ್ರು ಯಾರು ನಿಮ್ ಕಣಗಿದ್ದಾರೆ ಅಲ್ಲ, ಅದು ಏನು ಒಂಥರ ಹೆದರಿಕೆ, ಏನಾದ್ರೂ ಅವಳು ನಡ್ಕೊಂಡು ಹೋದ್ರೆ ಏನಾದ್ರು ಆಗ್ತದಾ, ಏನಾದ್ರು ಒಂದು ಗಾಡಿ ಟಚ್ ಆಗ್ತದ, ಕಾಳಜಿ ಕಾಳಜಿ ಆತರ ಒಂದು ಕಾಳಜಿಯಿಂದ ನಾನು ಕರ್ಕೊಂಡು ಹೋಗುದು. ಮತ್ತೆ ಅವಳಿಗೆ ಅನುಮಾನ ಅಲ್ಲ, ಡ್ರೈವಿಂಗ್ ಎಲ್ಲ ಬರುದಿಲ್ಲ, ನಾನೇ ಬಿಟ್ಟು ಬರುದು. ಮಕ್ಕಳಿಗೆಲ್ಲ ಹೇಳ್ತಾರಲ್ಲ ಕಾಗಿ ಕಚ್ಕೊಂಡು ಹತ್ತ, ಅಲ್ಲ ನಿಮ್ಮನಿಗೆ ಎರು ಹೊತ್ಕೊಂಡು ಹೋಗ್ಕೋ ಹತ್ತಿಲ್ಲ, ಕಾಕಿ ಕಚ್ಕೊಂಡು ಹೋಗ್ಕೋ ಹತ್ತಿಲ್ಲ, ಆ ವಿಷಯ ಅಲ್ಲ ಹಾಗಲ್ಲ, ನಿಮ್ಮನ್ನ ಅಷ್ಟು ಅಷ್ಟು ಕಂಡ್ಕಂತರು ನನಗೆ ಹೇಳಿ. ಸರ್ ನೋಡಿ ಮದುವೆ ಆಗುವಾಗ ನಾನು ದಪ್ಪ ಇದ್ದೆ, ಸಣ್ಣ ಇದ್ರು. ಮೇಡಮ್ ಮರ್ಕ್ಬೇಡಿ ಇದಕ್ಕೆ ಸಣ್ಣ ದಯಸರ್ ಒಂಚೂರು ಕಟ್ ಮಾಡಿ, ಅವ್ರು ಮರ್ಕದ್ದೆಲ್ಲ ಜೂಲಿ ಮರ್ಕಿಲ್ಲ, ಒಂದು ಕಟ್ ಮಾಡಿ ನೀವು ಮರ್ಕುಕೆಲ್ಲ. ಇದು ಉದಾಹರಣೆ, ನೀವು ಪ್ರೀತಿಸಿ ಮದುವೆ ಆದಾರ ಅಲ್ಲೂ ಮರ್ತಿದ್ದಾಳೆ, ಇಲ್ಲಿ ಬಂದು ಮರ್ಕುದನ್ನು ಹೇಳಿದ್ರೆ ಇದು ನಮ್ಗೆ ಒಂದು ಹಿನ್ನಡೆ ಆದಂಗ ಅನ್ಸತ್ತ. ಹಾಗೆಲ್ಲ ಮಾಡ ಅಲ್ಲ ದಪ್ಪ ಅಂದಲ್ಲ, ಅಲ್ಲ ತಿಳ್ಕೊಳ್ಬೇಡಿ, ನಿಮ್ಮನ್ನ ಎರು ಕಚ್ಕೊಂಡು ಹಾಪ್ಗೆ ಇವ್ರು ಬಿಡುವುದಿಲ್ಲ, ನಾನು ಹೇಳಿ ಕಾಕಿ ಕಚ್ಕೊಂಡು ಹಾಪ್ಗೆ ಇವ್ರು ಬಿಡುವುದಿಲ್ಲ, ಅಷ್ಟು ಜತನದಿಂದ ಜೋಪಾನವಾಗಿ ಪೆಟ್ಕೊಳಗಿಟ್ಟಂಗೆ, ಬೆಂಡಲ್ಲಿ ಪೆಟ್ಕೊಳಗಿಟ್ಟಂಗೆ.
ಸರ್. ಅವಳು ಅಂದ್ರೆ ಮದುವೆ ಆಗುವಾಗ ಸಪೂರ ಇದ್ಲು, ಅವಳಿಗೆ ತುಪ್ಪ ಅಂದ್ರೆ ಭಾರಿ ಆಸೆ. ನಾನು ಹೋಗಿ ತುಪ್ಪ ಒಂದೊಂದು ಕೆಜಿ ತಂದು ತಂದು ಕೊಡುದು, ಹಾಗೆ ಅದು ಪ್ರೀತಿಯಿಂದ ಕೊಟ್ಟು ಕೊಟ್ಟು. ದಪ್ಪ ಇಲ್ಲ. ನಾನು ಇಂಟರ್ವ್ಯೂ ಮಾಡುವ ಮೊದಲು ನಿಮ್ಮದು ಹಳೆಯದು ಫೋಟೋ ಗಿಟೋನೆಲ್ಲ ನೋಡಿದೆ ನಾನು, ನೆಟ್ ಅಲ್ಲೆಲ್ಲ ಚೆಕ್ ಮಾಡಿ. ನೀವು ತುಂಬಾ ದಪ್ಪ ಇದ್ದೆ. ಹೌದು. ಈಗ ನೀವು ಹೌದು ಸ್ಲಿಮ್ ಆಗಿ ಚೆನ್ನಾಗಿ ಈಗ ಅಂದ್ರೆ ಹೇಗೆ? ಅವರು ಸಪೂರ ಇದ್ದವರು ದಪ್ಪ ಆಗಿದೆ ಅಂದ್ರೆ ಅದ್ರ ಅರ್ಥ ಅವ್ರ ಮನೆಯಲ್ಲಿ ಬಹುಶಃ ಕೆಲಸ ಮಾಡುದಿಲ್ಲ. ಮನೆ ಕೆಲಸ ಪೂರ್ತಿ ನೀವೇ ಮಾಡ್ತೀರಿ ಏನೋ? ಹಾಗಲ್ಲ ಸರ್, ಇಲ್ಲ ಸರ್, ಅನುಮಾನ ಅನುಮಾನ ಅನುಮಾನ. ಏನಂದ್ರೆ ಅವರ ಮನೆ ಕುಂದಾಪುರ. ಅಲ್ಲಲ್ಲ, ನಾನು ಕಡಿಕಾಮ ಹೇಳ್ತೇನೆ ಇರಿ ಸರ್. ಅದು ಏನಂದ್ರೆ ಈಗ ನಾನು ಹಾಸನದಿಂದ ಕುಂದಾಪುರ ಅವಳಿಗೆ ಮಧ್ಯ ಮಧ್ಯ ಮನೆಗೆ ಹೋಗ್ಬೇಕಂದ್ರೆ ಆಸೆ ಹುಟ್ಟುದು. ನಾವು ಬೈಕಲ್ಲಿ ಹೊರಡುದು, ಅದು ಒಂದು ತಿಂಗಳಲ್ಲಿ ಎರಡು ಮೂರು ಸಲ ಬೈಕಲ್ಲಿ ಹೋಗಿ 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 ನಾನು ಸ್ವಲ್ಪ ಸಪೂರ ಆಗಿದ್ದು ಅಂದ್ರೆ ಸ್ವಲ್ಪ ಸ್ಟ್ರೆಸ್ ಇರ್ತದೆ. ಅಷ್ಟಂದ್ರೆ ನಾನು ಅಷ್ಟು ಪ್ರೀತಿಸ್ತೇನೆ ಅಂದ್ರೆ ಅವಳು ಇವತ್ತು ನನಗೆ ಕುಂದಾಪುರ ಅಮ್ಮನ ಮನೆ ಹೋಗ್ಬೇಕಂದ್ರೆ ರಾತ್ರಿ ಹೊರಡುದೇ, ಪ್ಯಾಕ್ ಮಾಡುದು, ನಾಲ್ಕು ಮೂರು ಹೊರಡುದು, ಬುರ್ರ ಹೋಗುದೆ ಅಲ್ಲಿ ಘಾಟಿ ಅಲ್ಲ ಸೀದೆ ಇಳಿಯುದು ಸಕಲೇಶ್ವರ ಬರೋದು ಜಾಸ್ತಿ ಇರುತ್ತಲ್ಲ. ಹೌದು, ಅದು ಫಾಸ್ಟ್ ಹೋಗ್ತದೆ. ಹಾಗೆ ಹಾಗೆ ನಾನು ಸ್ವಲ್ಪ ಸಪೂರ ಆಗಿದ್ದು ಒಡಿಬೇಕಲ್ಲ ಹಿಡಿದು. ಅವರು ಅವರಿಗೆ ನೀವು ಅಷ್ಟು ಸುಖ ಕೊಟ್ಟಿದ್ದೀರಿ? ಸುಖ ಕೊಟ್ಟಿದ್ದೀನಿ. ಹಾಗಾಗಿ ಯಾವ ಕೆಲಸ ಏನು ತಿಂತೇನಂದ್ರೆ ಅವಳು ತಿಂತಪ್ಪ. ನನ್ನ ಹೆಂಡತಿ ನನ್ಗೆ ಸುಖದ ಸುಪ್ಪತ್ತಿಗೆಯಲ್ಲಿ ನಾನು ತೇಲುತ್ತಿರುವ ಅನುಭವ ನನಗೆ. ವೀಕ್ಷಕರೇ, ಈ ಅನ್ಯೋನ್ಯ ದಂಪತಿಗಳನ್ನು ನೀವೀಗ ನೋಡ್ತಾ ಇದ್ದೀರಿ, ಎಷ್ಟು ಪ್ರೀತಿಯಿಂದ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗೆ ಈಗ ರವಿ ಅವರು ತುಂಬಾ ಒಳ್ಳೆಯ ಸಂಗೀತಗಾರರು, ಅವರ ಸುಮಧುರ ಕಂಠದಿಂದ ಒಂದು ಸಂಗೀತವನ್ನ ಕೇಳೋಣ, ಒಳ್ಳೆ ಒಳ್ಳೆ ಹಾಡನ್ನ ಕೇಳೋಣ. ಒಂದ್ ನಾಲ್ಕು ಹಾಡು ಬಿಡಿ. ಒಂದು ಅರ್ಧ ಗಂಟೆ ಉಂಟಾ ಹಾಡ್ಲಿಕ್ಕೆ? ತುಂಬಾ ಸಾಂಗ್ ಉಂಟು. ಅರ್ಧ ದಯ ಸ್ವಲ್ಪ ಕಟ್ ಮಾಡಿ ಅಣ್ಣಯ್ಯ. ಅರ್ಧ ಗಂಟೆ ಎಲ್ಲ ಹಾಡ್ರೆ ನಮ್ದು ಎಪಿಸೋಡೇ ಮುಗ್ದ ಗೊತ್ತಾಯ್ತು ನಿಮ್ಗೆ. ಅದಕ್ಕೆಲ್ಲ ಅರ್ಧ ಗಂಟೆ ಅಲ್ಲ, ಒಂದು ನಾಲ್ಕು ಸಾಲ ಗೊತ್ತಾಯ್ತಲ್ಲ ಕೇಳ್ಕಂಡು. ನಮ್ಮಿಬ್ರದ್ದು ಇಂಟರ್ವ್ಯೂ ಅಲ್ತೆ, ನೀವೀಗ ಹಾಡಿಗೆ ಅರ್ಧ ಗಂಟೆಗೆ ಎಪಿಸೋಡ್ ಮುಗಿತಂದ್ರಲ್ಲ, ಖಾಲಿ ನನ್ ರವಿ ಹಾಡಿಗೋಸ್ಕರ ಒಂದೇ. ನಾವೀಗ ನಾ ಇದು ಈ ಟಿ ಆರ್ ಪಿ ಕಂಡ್ಕೊಂಡು ಅವ್ರು ಇನ್ನೊಂದ್ ಸರ್ತಿಗೆ ನಾನು ಹಾಡು ಕಾಯೇ ಕಾಡಿದೆ ಅಕ್ಕ. ನೀವು ಎದುಕೊಂಡು ಕೈ ಚಪ್ಪಲಿ ತೊಟ್ಟು ಸೈ ಅಡ್ಡಿಲ್ಲ. ಮತ್ತೆ ನಿಮ್ಮ ಪಟ್ಲ ಮೇಲೆ ಕರ್ಕೊಂಡು ಬನ್ನಿ, ಮುಂದ್ಗಡೆ ಕೂಕೊಂಡು ಕೈ ತಟ್ಟು ಸೈ ಅಕ್ಕ. ದಯ ಅವರೇ ಶುರು ಮಾಡುವ, ರವಿ ಅವರೇ ಕರಿ ಅಣ್ಣ ಹಾಡು ಶುರು ಮಾಡಿ. ವೀಕ್ಷಕರೇ, ರವಿ ಅವರಿಂದ ಈಗ ಒಂದು ಹಾಡು. ರವಿಚಂದ್ರನ್ ಅವರು ಹಾಡಿರುವಂತ ಒಂದು ಸುಮಧುರ ಸಂಗೀತ ಈಗ ನಿಮ್ಮೊಂದಿಗೆ. ಪ್ರೀತಿಯಲ್ಲಿ ರಸುಕ ಗೊತ್ತೇ ಇರಲಿಲ್ಲ, ಬಾಂತಿಯ ಹೋಗಂತಿಯ. ಹಾಯ್, ಇದು ಮನೆಯಲ್ಲ ಸ್ಟುಡಿಯೋ. ಸರಿ, ಅಸಲ್ ಆಯ್ತಾ ಹಾಡಾಯ್ತಾ? ಅಲ್ಲ ಹಾಡ್ಲಿಕ್ಕಿತ್ತು ನೀವು ಅಷ್ಟರಲ್ಲಿ. ನೋಡಿ ಒಂದು ಎಷ್ಟು ಚಂದವಾಗಿ ಹಾಡಿದ್ದಾರೆ. ಈ ಹಾಡನ್ನೇ ಜೀವನವಾಗಿ ಇಟ್ಕೊಂಡವರು ನಮ್ಮ ಕರಿಯಣ್ಣ ಅಲ್ಲ ರವಿ 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 ಅವರು. ಅವರು ಕಾಣಿ ಎಷ್ಟು ಅವ್ರು ಹಾಡು ಹೇಳಿದ್ರು ಕೂಡಲೇ ಇವರು ನಮ್ಮ ಜೂಲಿ ಮೇಡಮ್ ಅವರು ಎಷ್ಟು ಅದಕ್ಕೆ ನಲ್ದ್ರು, ಅದ್ರಿಗೆ ಗೊತ್ತಾಗ್ತಲ್ಲ ನೀವಿಬ್ರು ಹೇಗಿದ್ರಿ ಅನ್ನೇಳಿ ಹೇಳಿ. ಅಲ್ಲ ಜೂಲಿ ಮೇಡಮ್, ನಿಮ್ಮ ಹತ್ರಿಗೆ ನಾನು ಪ್ರಶ್ನೆಗೆ ಅಂತೆ. ನೀವೀಗ ಯಾವತ್ತೂ ನೀವು ಈಗ ಮದುವೆಯಾರ ಕೂಡಲೇ ನಿಮಗೊಂದು ಆಸೆ ಎಲ್ಲ ಇರುತ್ತೆ, ನಾನು ಇಷ್ಟು ಚಿನ್ನ ಹೈಕಣಕ್ಕೆ ಹೊತ್ಕಣಕ್ಕೆ ಸೊಂಟದ ಪಟ್ಟಿ ಬೇಕು, ಒಂಕಿ ಬೇಕು, ಇಲ್ಲಿಂದ ಇಲ್ಲಿವರೆಗೆ ಬಳಿ ಬೇಕು, ಡೈಮಂಡ್ ನೆಕ್ಲೆಸ್ ಬೇಕು, ಇದು ಬೇಕು ಇದು ಬೇಕು. ನೀವು ಯಾವತ್ತಾರು ಕೇಂದಿರಿಯಾ ಅಥವಾ ಅವರು ಇದು ಅವರು ಸೊಂಟದ ಪಟ್ಟಿ ಅಂದ್ರೆ ಮಾಡಿಕೊಟ್ಟದ್ದು? ಓ, ಕೊಡ್ಲಿಕ್ಕೆ ಹಾಕೋಣದ ನೀವು ಸೊಂಟಿ ಇಲ್ಲ ಈಗ ಇಲ್ಲ ಮಾಡಿಕೊಡ್ತೇನೆ ಹೇಳಿದ್ದ. ನಿಮ್ಗೆ ಯಾವತ್ತು ಈ ಚಿನ್ನದ ಬಗ್ಗೆ ಸಿಟ್ಟು ಬರ್ಲಿಲ್ಲಯಾ? ಒಂದೊಂದ್ಸಲ ತೆಕ್ಕೊಡ್ತ್ರೋ, ಒಂದೊಂದ್ಸಲ ಸ್ವಲ್ಪ ಗಲಾಟೆ. ಅಲ್ಲ ಈಗ ನಿಮ್ಗೆ ಮಂದಿ ಯಾರ ಮನೆ ಎಷ್ಟು ಒಂದು ಪವನ್ ಚಿನ್ನ ತಗೊಟ್ಟಿರೋರೀಗ? ಸಾಕೆಲ್ಲ ಹೇಳ್ಬೇಡ, ಸಾಕೆಲ್ಲ ಹೇಳ್ಬೇಡ. ಹೋ 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 ಹೋ, ಕಾಣಿ ವೀಕ್ಷಕರೇ, ಕಾಣಿ ಮದಿಯಾರ ಮೇಲೆ ಎಷ್ಟೆಲ್ಲ ಚಿನ್ನ ಮಾಡಿ ಕೊಟ್ಟಿರ. ಅವರು ಒಂದು ಪ್ರೀತಿಯ ಹಾರೈಕೆ, ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಅವ್ರು ಮಾಡಿಕೊಟ್ಟಿರ. ರವಿ ಅವರೇ, ಈಗ ನಿಮ್ಗೆ ಒಂದು ನಿಮಿಷ ಸರ್, ಎಲ್ಲ ಹೇಳು ಕೊಯ್ಬೇಡ, ಎಲ್ಲ ಎಪಿಸೋಡ್ ಕಾಂತ್ರ ಕಡಿ ಕಳ್ರಿ ಬತ್ರ ಒಂದ್ ಎರಡು ಹೇಳ್ರಿ ಸಾಕಾತಿಲ್ಲ. ಎಷ್ಟು ಸಲ ಹೇಳಕ್ ನಿಂಗೆ ಇದೆಲ್ಲ ಹೇಳಿ ಸರ್? ಅಲ್ಲ ನೀವು ರವಿ ಅವರೇ, ಎಲ್ಲಾರು
ಎಪಿಸೋಡ್ ನಗಡ್ಕ ಚಂದ ನಗಡ್ ನೀ ಚಂದ ಕಾಣ್ತಿ ಲಿಫ್ಟ್ ಕೆಂ 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 ಲಾಯಕ್ ನನ್ ಟೈ ಕಣಂಗೆ ಚಂದ ಕಾಣ್ತಿದ್ದೆ ಈಗ ಲಾಯಕ್ ಮಾಡಿ ನಗಡಕ್ಕ ಹೇಳಿ ಸರ್ ಕಾಣಿ 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 ಹ್ಯಾಂಗಿದ್ರು ಕಾಣಿ ಇಬ್ಬರೊಟ್ಟ ನಾವು ಮುಂದೆ ಹೋಗೋಣ ಮುಂದೆ ಕಾಪ ಈಗ ಏನಂತೇಳಿ ಹೇಳ್ತಾರೆ ರವಿ ಅವರೇ ಎಲ್ಲರೂ ನಿಮ್ಮ ಅಪ್ಪಯ್ಯ ಅಮ್ಮ ಬಂದಾಗಳಿಕೆ ನಿಮ್ಮ ಮನೆಗೆ ಹೇಗೆ ಒಪ್ರೂಪಕ್ಕೊಮ್ಮೆ ಬಂದಿರು ವರ್ಷ ಒಂದ್ ಸತಿ ಏನೋ ಬಂದಿರಬಹುದೇ ಬರ್ತಾರೆ ಅಲ್ಲಲ್ಲ ಮೇಡಮ್ ಬಂದಾಗಳಿಕೆ ನಿಮಗೆ ಎಲ್ಲರೂ ಒಂದ್ ರೀತಿ ಅವರಿಂದ ಬ್ಯಾಡ್ ಒಪಿನಿಯನ್ ಏನಾದ್ರು ಬಂದದಿತ್ತ ಸ್ವಲ್ಪ ಇರ್ತದೆ ಅಂದ್ರೆ ಅವರ ತಾಯಿ ಮತ್ತೆ ಅತ್ತೆ ಯಾವಾಗಲೂ ಅತ್ತೆ ಅತ್ತೆ ತಾಯಿ ತಾಯಿ ನೋಡಿ ವೀಕ್ಷಕರೇ ಯಾವತ್ತು ಸಹ ಒಂದು ಮದುವೆ ಆದ ಒಂದು ಮದುವೆ ಆಗಿ ಬರ್ತಾಳಲ್ಲ ಅವಳಿಗೆ ಅತ್ತೆ ಮಾವ ಅಂದ್ರೆ ಎಷ್ಟಕ್ಕೂ ಆದ್ರೂ ಅಷ್ಟಕ್ಕಷ್ಟೇ ಆದ್ರೆ ಅವರ ತಂದೆ ತಾಯಿ ಅಂದ್ರೆ ಮಾತ್ರ ಅವ್ರಿಗೆ ಪ್ರೀತಿ ಇದನ್ನ ಗಮನಿಸ್ಕೊಳ್ಳಿ ವೀಕ್ಷಕರೇ ನಾವು ಮುಂದಕ್ಕೆ ಹೋಗ್ತಾ ಇದ್ದೆ ಅವ್ರು ಬಂದು ಒಂದು ಎರಡು ಮೂರು ದಿವಸ ಐಕೊಂಡ್ಕೊಳ್ಳಿ ಕಾಣಿ ಇನ್ನು ಮನೆ ಬೈಲಿಲ್ಲ ಅವ್ರು ಕಾಣಿ ಬಟ್ಟೆ ಸರಿ ಹಾಕಂತಿಲ್ಲ ಬರೀ ಕೆಲಸ ನಾನೇ ಮಾಡಿ ಹಾಕ ಪಾತ್ರ ತೊಳೋದಿಲ್ಲ ಅದು ಏನಾಗ್ತದಂದ್ರೆ ಅವರ ಫ್ಯಾಮಿಲಿ ಬಂದಾಗ ಒಳ್ಳೊಳ್ಳೆ ಚಿಕನ್ ಮಟನ್ ಎಲ್ಲ ವೀಕ್ಷಕರೇ ವೀಕ್ಷಕರೇ ಹಳೆದೆಲ್ಲ ಬಿಸಿ ಮಾಡಿ ಬಡಿಸುದು ಅದೆಲ್ಲ ಮಾಮೂಲಿ ಅದೆಲ್ಲ ದೊಡ್ಡ ಅಂದ್ರೆ ಸುಸ್ತಾಗ್ತದಲ್ಲ ಅವರಿಗೂ ವೀಕ್ಷಕರೇ ಕೇಳ್ಕೊಂಡ್ರಿ ಅಲ್ಲ ಅವರ ಒಂದು ತಂದೆ ತಾಯಿ ಎಲ್ಲ ಬಂದಾವಾಗ ಚಿಕನ್ ಮಟನ್ ಒಳ್ಳೊಳ್ಳೆ ವೆರೈಟಿಯ ಒಂದು ತಿಂಡಿ ತಿನಿಸನ್ನು ಮಾಡಿ ಹಾಕ್ತಾರೆ ಅಂದ್ರೆ ಈಗ ಅದನ್ನ ಇವರ ಬಾಯಿಂದ ಹೇಳ್ಕೊಂಡ್ರಿ ಕಾಣಿ ಇಲ್ಲ ಎಷ್ಟು ಲವ್ ಮ್ಯಾರೇಜ್ ಆದ್ರೂ ಸ್ವಲ್ಪ ಏನೋ ಒಂದ್ ರೀತಿ ಸರ್ ಇದು ಬೇಡ ಅಂದ್ರೆ ಕಟ್ ಮಾಡ್ಲಾ ನೀರ್ ಬೇಕಾ ನೀರ್ ಬೇಕಾ ಜ್ಯೂಸ್ ಬೇಕಾ ಆಪಲ್ ಜ್ಯೂಸ್ ಬೇಕಾ ನೀರ್ ಬೇಕಾ ಒಂದ್ ನಿಮಿಷ ನೀರ್ ಬೇಕಾ ಮೇಡಮ್ ಬೇಡ ಅಲ್ಲ ಮಾಡುವ ಶುರು ಮಾಡುವ ಮಾಡ್ಲಕ್ಕ ಮಾಡ್ಲಕ್ಕ ಸರ್ ಜ್ಯೂಸ್ ಅಂತ ಜ್ಯೂಸ್ ಮೇಲೆ ಜ್ಯೂಸ್ ಮೇಡಮ್ ಶುರು ಮಾಡುವ ಮುಖ ಎಲ್ಲ ಒರ್ಸ್ಕೊಳ್ಳಿ ಸ್ವಲ್ಪ ಚಂದ ಆಗ್ಬೇಕು ಮುಖ ಖರ್ಚು ಬೇಕಾ ಜೂಲಿ ಇಲ್ಲ ನಾನು ತರಲ್ಲ ಅದು ಒಳಗೆ ಅಡ್ಡಿಲ್ಲ ಸರಿ ಶುರು ಮಾಡುವ ಶುರು ಮಾಡುವ ನಗಾಡಿ ಸ್ವಲ್ಪ 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 ಸ್ಮೈಲ್ ಫೇಸ್ ವೀಕ್ಷಕರೇ ಮುಂದಕ್ಕಪ್ಪ ಜೂಲಿ ಮೇಡಮ್ ನಿಮ್ಗೆ ಯಾವತ್ತಾರು ಅವರು ಅಪ್ಪ ಅಮ್ಮ ಬಂದಾಗಳಿಕೆ ನಿಮಗೆ ಏನ್ ಅನ್ಸತ್ತೆ ನನ್ಗೆ ಎಂತ ಇಲ್ಲ ನಾನು ಅವ್ರ ಅಪ್ಪ ಅಮ್ಮ ಬಂದಾಗಳಿಕೆ ಅವ್ರು ಹೇಳುತ್ತಾರ ಅಷ್ಟೇನ್ ಮಾಡುದಿಲ್ಲ ನಾನು ಚಂದ ಕಣ್ಕಂತೆ ಅವ್ರ ನಂಗೆ ಎಂತ ಅಂದ ಹೇಳ್ರೆ ಹೋಗ್ರ ಹೋಗ್ರ ಜ್ಯೂಸ್ ಬೇಕಾ ಜೂಲಿ ಬೇಡ ಅದು ಸಿರಪ್ ಮತ್ತೆ ಮಾತ್ರಕ್ಕೂ ಅದ್ ಸಿರಪ್ ಮಾಡ್ರ ಇಡೀ ದಿನ ಮನ್ಕೊಂಬುದೇ ಇವಳು ಒಂಥರ ಅಮಲ್ ಅಂತ ನಿಮ್ದು ಇವತ್ತು ಎಪಿಸೋಡ್ ಇತ್ತು ಅಂತ ಸಿರಪ್ ತಕೊಂಡ್ಲಪ್ಪ ಬೇಡ ಬೇಡ ಸಿರಪ್ ಇದೆಲ್ಲ ಬೇಡ ಮತ್ತೆ ಈಗ ಅವ್ರ ಕಡೆ ನೀವು ಮನೆಗೆ ಹೋಗಿ ಕೊಡ್ತೀವಿ ಸಿರಪ್ ಹಾಪ್ಸಿ ಕುಡ್ಸ್ಕೊಂಡು ಸರಿ ಅದೆಂತಂದ್ರೆ ನನ್ನ ಅಪ್ಪ ಅಮ್ಮ ಬಂದಾಗಳಿಗೆ ಅವ್ರ ಅಮ್ಮನೆ ಅಡ್ಗೆ ಮಾಡಿ ಕೊಡ್ತರು ನಾನ್ ಎಂತ ಮಾಡುದಿಲ್ಲ ಎಲ್ಲ ಅವ್ರೆ ಕೆಲ್ಸ ಮಾಡ್ತಾರೆ ಅಡ್ಗೆ ಅಡ್ಗೆ ಮಾಡುದು ಪಾತ್ರ ತೊಳ್ಳುದು ಬಟ್ಟೆ ಹೋಗುದು ಬಟ್ಟಿ ಒಣದ್ನ ಒಣಸುದು ತಕ್ಕ ಪಪ್ಪುದು ಅದನ್ನ ಮಡ್ಚಿ ಇಡುದು ಅದ್ ಎಲ್ಲೆಲ್ಲಿ ಇಡ್ಕೋದು ಚಪ್ಪಲ್ ಸ್ಟ್ಯಾಂಡ್ ಸೇರ್ಸುದು ಟಿವಿ ಸ್ಟ್ಯಾಂಡ್ ಸೇರ್ಸುದು ಅಡ್ಗೆ ಮನೆ ಪಾತ್ರ ಸೇರ್ಸುದು ಎಲ್ಲ ಅವರೇ ಮಾಡ್ತಾರೆ ಒಂದ್ ನಿಮಿಷ ನೀವು ಅವರು ಬಂದ ಕೂಡ ನೀವ್ ಯಾವ್ದು ಕೆಲಸ ಮಾಡುದಿಲ್ಲ ಎಲ್ಲ ಅವ್ರ ಹತ್ರ ಮಾಡಿಸ್ಕಂತೀರಿ ಇಲ್ಲ ಇಲ್ಲ ನಾ ಮಾಡಿಸ್ಕಂತಿಲ್ಲ ಮಾಡ್ತಿ ಅಂತೀ ಅಮ್ಮ ನಾ ಹೇಳ್ತಿ ಆರು ಅಮ್ಮ ನಿಮ್ಗೆ ನಿಮ್ಗೀಗ ಆಯ್ತು ಮುಂದಕ್ಕಪ್ಪ ನಮೀಗ ನಿಮ್ಮ ನೀವು ಕೇಳಿದ ಪ್ರಶ್ನೆಗೆ ನಾ ಬರ್ತೀನಿ ಅತ್ತೆ ಮಾವ ಬಂದಾಗಳಿಕೆ ಅವ್ರು ಬಂದಾಗಳಿಗೆ ನಾನ್ ಮಾಡಿ ಹಾಕಲ್ಲ ಅಷ್ಟೊತ್ತಿಗೆ ಒಂಚೂರು ಸ್ವಲ್ಪ ಹಿಂದೆ ಮುಂದೆ ಆತ್ತು ಸಿಟ್ಟು ಬಂದತ್ತು ಅವ್ರಿಗೆ ಪಾಪ ಅವ್ರೊಂದ್ ಸ್ವಲ್ಪ ಶುಗರ್ ಪೇಷಂಟ್ ಆ ಮಾಯಿಗೆ ಸ್ವಲ್ಪ ಬಿಪಿ ಅದೆಲ್ಲ ಟ್ಯಾಬ್ಲೆಟ್ ಎಲ್ಲ ಇತ್ತು ಅವರಿಗೆಲ್ಲ ಹೊತ್ತಿಂದ ಹೊತ್ತಿಗೆ ನಿಮ್ಗೆ ಹೊತ್ತಿಂದ ಹೊತ್ತಿಗೆ ಮಾಡಿ ಕೊಡುಗ ಆತಿಲ್ಲ ನಿಮ್ ಹತ್ರ ಹೊತ್ತಿಂದ ಹೊತ್ತಿ ಮಾಡಿ ಮೊದ್ಲಿನ ಮನೆ ಕಣ್ ತಿರ್ಗದ್ ಹಾಂಗೆ ಇವನೇ ರವಿ 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 ಎಲ್ಲ ಮಾಡ್ತಿದ್ದಲ್ಲ 4 ಗಂಟೆಗೆ ಎದ್ದ ಕೆಲ್ಸ
ನಾನು ಜಾಸ್ತಿ ಅಂದ್ರೆ ಚಮಚ ತೊಳೆ. ಕಾಣಿ ವೀಕ್ಷಕರೇ, ಒಬ್ಬರನ್ನೊಬ್ಬರು ಅವ್ರು ಎಲ್ಲೂ ಬಿಟ್ಟು ಕೊಡ್ತಾ ಇಲ್ಲ. ಕಾಣಿ ಇವ ಕೆಲಸ ಮಾಡ್ತಾ ಮನೆಗೆ, ಆದ್ರೂ ಹೇಳುದಿಲ್ಲ ಕೆಲಸ ಮಾಡ್ತೇನೆ ಹೇಳಿ. ಇವ್ರ ಗಂಡದ ಕೆಲಸ ಮಾಡಿಸ್ಕಂತ ಅದು ಮಾಡಿಸ್ಕಂತೇನೆ ಹೇಳಿ ಎಲ್ಲೂ ಇಲ್ಲ. ಅಲ್ಲ ನೋಡಿ, ಮಾಡಿಸ್ಕಂತ ಇಲ್ಲ ಹೇಳಿ ಹೇಳ್ತಾ ಇದ್ರೆ ನೋಡಿ, ಒಂದಲ್ಲ ಒಂದು ಕ್ಷಣದಲ್ಲಿ ಎಲ್ಲಿ ಸ್ಪೋಟ್ ಆಗ್ತೇನೆ ಹೇಳಿ ಗೊತ್ತಿಲ್ಲ. ಆ ಹೊತ್ತಿಗೆ ನಾವು ಕಾಯ್ತಾ ಕಂಬ, ನೀವು ಮುಂದುವರ್ಸಿ ಜೂಲಿ ಮೇಡಮ್. ಅವ್ರಿಗೆ ಹೊತ್ತಿನ ಹೊತ್ತು ಈಗ ಮಾಡಿ ಹಾಕತ್ತಲ್ಲ, ಅಷ್ಟೊತ್ತಿಗೆ ಅವ್ರು ಸ್ವಲ್ಪ ಸಾರಿಗೆ ಅದು ಸ್ವಲ್ಪ ತೇಗ್ ಬಂತು, ಊಟ ಮಾಡ್ಕೊ ಬಂದಲ್ಲ ಹಂಗೆ ಅದು. ಅಷ್ಟೊತ್ತಿಗೆ ಅವರಿಗೆಲ್ಲ ಟೈಮ್ ಟು ಟೈಮ್ ಮಾಡಿ ಹಾಕೋತಂಗೆ ಸ್ವಲ್ಪ ನಂಗೆ ಆಚೀಚ ಅತ್ತ. ಅದಕ್ಕೆ ಅವ್ರಿಗೆ ಕೆಲವು ಸಲ ಬೇಜಾರಾಯ್ತು, ಆಕೆ ಬೇಜಾರಾಗಿ ಕೆಲವೊಂದ್ಸಲ ಅವ್ರು ಹೇಳ್ತಾರ ಬೈತರು ಸ್ವಲ್ಪ, ಹೊತ್ತಿನ ಹೊತ್ತಿ ಮಾಡ್ರೇನು ಬೆಚ್ಚರೇನು ಅಂದ್ರೆ ಹೇಳ್ಕೊಂಡು ಎಲ್ಲ ಬೈತರು. ಅಲ್ಲ ಜೂಲಿ ಮೇಡಮ್, ನಿಮ್ಗೆ ಅವರ ಅಪ್ಪಯ ಮೇ ಬಂದ ಖುಷಿ ಆಗ್ತ, ನಿಮ್ಮ ಅಪ್ಪಯ ಬಂದ ಅಮ್ಮ ಬಂದ ಖುಷಿ ಆಗ್ತ? ನಂಗೆ ಇಬ್ರು ಬಂದ್ರು ಖುಷಿಯೇ, ನಂಗೆ ಒಬ್ರು ಬಂದ್ರೆ ಖುಷಿ ಅನ್ನೋ. ಇಬ್ರು ಬಂದ್ರು ಖುಷಿ. ಸುಲಭ ಅಪ್ಪದ ಅಂದ್ರೆ ನನ್ನ ಅಪ್ಪ ಅಮ್ಮ ಬಂದಾಗ. ಹಾ, ನಿಮ್ಮ ಅಪ್ಪಯ ಬಂದ್ರೆ ಯಾಕಂದ್ರೆ ಅಮ್ಮನೇ ಎಲ್ಲ ಮಾಡ್ತಾರಲ್ಲ, ನಂಗೆಂತ ಮಾಡೋಕಿಪ್ಪ, ಅದಕ್ಕೋಸ್ಕರ ಅಷ್ಟೇ. ಮತ್ತೆ ಅವನಪ್ಪ ಅಮ್ಮನು ನಂಗೆ ಖುಷಿ ಆಗ್ತ. ರವಿ ಅವರೇ, ನಿಮ್ಗೆ ಯಾವತ್ತಾರು ನಿಮ್ಗೆ ನಿಮ್ಮ ಮನ್ಸಂಗೆ ಎಲ್ಲಾರು ಒಂದು ಈ ಜಗಳಿಗಳ ಸಣ್ಣ ಪುಟ್ಟ ಆದಂಗೆ ಬೇಜಾರಾದಾಗಳಿಕೆ, ಅವ್ರು ಏನೋ ಒಂದು ಮಾತು ಹೇಳ್ದಾಗಳಿಕೆ, ನೀವೆಲ್ಲೋ ಒಂದ್ ರೀತಿ ನಿಮ್ಗೆ ನಾನು ಲವ್ ಮ್ಯಾರೇಜ್ ಆದ ತಪ್ಪನೆ ಹೇಳಿ ಎಲ್ಲೋ ಅನಿಸ್ತಾ ಇಲ್ಲ ಸರ್? ಲವ್ ಮ್ಯಾರೇಜ್ ಯಾವಾಗ ನಾವು ವಿಷಯ ಅಂದ್ರೆ ನಾವು ಜಗಳ ಆಡಿದ್ದೇ ಇಲ್ಲ. ಈಗ ಒಳಗೆ ಆಡ್ತೇವೆ ಬಿಟ್ರೆ, ಈಗ ಹೊರಗಡೆ ಯಾರು ಬಂದಾಗೆಲ್ಲ ನಾವು ಜಗಳ ಅನ್ನೋದು ಆಡಿದ್ದೇ ಇಲ್ಲ. ಏನಿದ್ರು ನಾವು ಒಳಗೆ ಆರು ನಿಮ್ಮ ಈ ಉದಾಹರಣೆ ಕಾಣಿ, ಈಗ ನೀವೀಗ ನಿಮ್ಮನೆ ದೈವ ದೌರ ದೇವ್ರ ಎಲ್ಲ ಇರತ್ತೆ, ಅದನ್ನೆಲ್ಲ ಬಿಟ್ಟು ನೀವು ಇಲ್ಲಿ ಬಂದಿರ್ತೀರಿ, ಬಿಟ್ಟು ನೀವು ಅಲ್ಲಿ ಹಾಪ್ ಕಾತಿಲ್ಲ, ಇವರು ಅವ್ರ ಮನೆ ಇದ್ರದ್ದೆಲ್ಲ ಬಂದು ಬಿಟ್ಟಿರ್ತಾರೆ, ಹಾಗೆ ಅದಕ್ಕೆಲ್ಲೋ ಒಂದು ರೀತಿ ನಿಮ್ಗೆ ಕ್ರ್ಯಾಶ್ ಆದದ್ದೇ ಇಲ್ಲಿಯಾ? ಕೆಲವೊಮ್ಮೆ ಈಗ ಇವಳು ಹೇಳುವಾಗ ಸ್ವಲ್ಪ ಲೇಟ್ ಆಗುದು, ನಾವು ಬೆಳಿಗ್ಗೆ ತಿಂಡಿ 11 ಗಂಟೆಗೆ ತಿನ್ನುದು, ನನಗೆ ಸಿಂಗಿಂಗ್ ಬೇಗ ಇದ್ರೆ ನಾನು ಹೋಟ್ಲಲ್ಲಿ ತಿನ್ಕೊಂಡು ಹೋಗುದು, ಮತ್ತೆ ಮಧ್ಯಾಹ್ನ ಯಾವಾಗ್ಲೂ ಲೇಟೆ 4 ಗಂಟೆಗೆ ಮಧ್ಯಾಹ್ನ ಊಟ, ಆಮೇಲೆ ರಾತ್ರಿ 3:30, ಆಮೇಲೆ ರಾತ್ರಿ 11:00, 11:30 ಆಗ್ತದೆ. ಅದು ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ಬೇಕು, ಬಟ್ ಪಾಪ ಅವಳಿಗೆ ತುಂಬಾ ಕಷ್ಟ ಆಗ್ತದೆ. ನಾನು ಹೆಚ್ಚು ಫೋರ್ಸ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಬೇಗ ಇದು ಮಾಡಿ ಹಾಗೆ ಹೀಗೆ ಅಂತ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಗಿದೆ, ಲೇಟ್ ಊಟ ಮಾಡಿ ಸ್ಟಿಲ್ ಮ್ಯಾನೇಜಬಲ್ ಕಂಡೀಷನ್, ಹಾಗೇನಿಲ್ಲ. ಪ್ಯಾಂಡಿ ಎಲ್ಲ ತಗೊಳ್ತೇನೆ ನಾನು, ಅದು ಹಾಗೆ ಅಡ್ಜಸ್ಟ್ ಆಗ್ತದೆ. ಅಭ್ಯಾಸ ಬೇರೆ ಅಭ್ಯಾಸ, ಹೌದು ಅಡ್ಡಿಲ್ಲ. ಮತ್ತೆ ನಿಮ್ಗೆ ಅವ್ರು ಯಾವತ್ತಾರು ಅವ್ರು ಹೇಳ್ರಿ, ಈಗ ನಂಗೆ ಸ್ವಲ್ಪ ಅಭ್ಯಾಸ ಇತ್ತು ಎಲ್ಲ ಬಪ್ಸಮಿಗೆಲ್ಲ ತೂರ್ ಆಡ್ಕೊಂಡು ಬಂದಾಗಳಿಕೆ ನಿಮ್ಗೆಲ್ಲಾರು ಬೇಜಾರಾದಿತ್ತ? ದೂರಾಡುದಿಲ್ಲ ನನಗೆ, ಅಂದ್ರೆ ಎಷ್ಟು ಕುಡಿದ್ರು ತಾಗುದಿಲ್ಲ. ಅವಳು ಹೇಳುವಾಗ ಗಡಂಗ್, ನೀವು ಫುಲ್ ಗಡಂಗ್ ಅಂದ್ರೆ 3 ಪೆಗ್ ಮಾತ್ರ ಕುಡಿ ಅಂದೇಳಿ ಪ್ರಾಮಿಸ್ ತಕೊಂಡು ಕಳಿಸ್ತಾಳೆ. ಹಾಗೆ ಒಂದು ಜಾಸ್ತಿ ಅಂದ್ರೆ ಪ್ರಾಮಿಸ್ ಮುರಿದು ಇನ್ನೊಂದ್ 2 ತಕೊಳ್ತೀನಿ ಬಿಟ್ರೆ ಅತಿ ಹೆಚ್ಚು ನಾನು ಕುಡಿಯೋದಿಲ್ಲ. ಒಂದು 5 ಪೆಗ್ ಕಿಂತ ಜಾಸ್ತಿ ಕುಡ್ದಿದ್ದೇ ಇಲ್ಲ. ಜೂಲಿ ಮೇಡಮ್, ಈಗ ಅವರು ಅದೆಲ್ಲ ಬಿಡಿ, ಅವರದೆಲ್ಲ ಪರ್ಸನಲ್ ಇರತ್ತೆ, ನೀವು ಅದಕ್ಕೆ ಏನು ಏನು ಮಾಡುದಿಲ್ಲ ಅವ್ರು ಹೇಳ್ರಿ. ಈಗ ಆಕ್ಚುಲಿ ಮಧ್ಯ, ಹೌದು ಹೌದು, ನೀವು ಬೇಕಾದ್ರೆ ಒಂದು ಚೂರುಚೂರೆಲ್ಲ ತಕಂಕು ಸಾಕೆ. ಇಲ್ಲ 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 ಅದಿಲ್ಲ ಅದಿಲ್ಲ, ವೀಕ್ಷಕರೇ ಅವರು ತಕಂತಿಲ್ಲ ಅಂದ್ರೆ ತಕಂತಿಲ್ಲ ಅಂದ್ರೆ ಹೇಳ್ತಾರೆ ತಕಂತಿಲ್ಲ ಅನ್ನ ಹೇಳಿ. ಅಲ್ಲ ಅವಳು ಹೆಚ್ಚಂದ್ರೆ ಅಪರೂಪ ಒಂದೊಂದ್ಸಲ ವೈನ್ ಬಿಟ್ರೆ ಬ್ರೀಸ್, ಅದು ಸ್ವೀಟ್ ಅಲ್ಲ, ಅದು ಒಂದು ಕುಡಿತಾಳೆ ಬಿಟ್ರೆ ಅದಕ್ಕೇನ್ ಜಾಸ್ತಿ ಕುಡಿದ. ಅವರು ಬ್ರೀಸರ್ ಮತ್ತೆ ವೈನ್ ಬಿಟ್ರೆ ಬೇರೆ ಏನು ಕುಡಿಯುದಿಲ್ಲ ಹೇಳ್ತಾರೆ, ಕುಡಿಯುವುದಿಲ್ಲ ಹೇಳ್ತಾರೆ. ಇಲ್ಲ ಕುಡಿಯುವುದಿಲ್ಲ. ವೀಕ್ಷಕರೇ, ಈಗ ನಾವು ರವಿ ಅವರದ್ದ ಮಾತುಕೆ ಅಂತ ಕೊನೆಯದಾಗಿ ನಾವೀಗ ರವಿ ಅವರನ್ನ ಕರಿ ಅಣ್ಣನ ಪ್ರೇಮಿಸಿ ಮದುವೆ ಆದ, ಅಲ್ಲಲ್ಲ ಸಿಂಗರ್ ರವಿ ಅವರನ್ನ ಪ್ರೇಮಿಸಿ ಮದುವೆ ಆದ ಕರಿ ಅಣ್ಣ ಅಲ್ಲ ರವಿ ಅಣ್ಣ. ಫೇಸ್ ಮಾಡಬೇಡಿ, ನಂಗೆ ಕರಿ ಅಣ್ಣ ಅಂತ ಹೆಸರು ಇರಲಿಲ್ಲ. ರವಿ ಅಣ್ಣ, ರವಿ ಅಣ್ಣ, ರವಿ ಅಣ್ಣ ಪ್ರೀತಿಸಿ ಮದುವೆ ಆದ ಜೂಲಿ ಅವರ ಅನುಭವ ಕೇಳುವ. ಕೊನೆಯದಾಗಿ ನಿಮ್ಮ ಮದುವೆ ಆದ ಈಗಿನ ಅನುಭವ, ಮದುವೆ ಆಗಿ ಈಗ ಜೀವನ ಅನುಭವ ಹೇಗಿದೆ? ಎಲ್ಲಾ ಒಳ್ಳೆ ರೀತಿಯಂಗಿತ್ತು. ಅವರು ಒಂದೊಂದ್ಸಲ ಸ್ವಲ್ಪ ಜಾಸ್ತಿ ಕುಡ್ಕೊಂಡ್ ಬತ್ರ, ಸ್ವಲ್ಪ ಕಿರಿಕಿರಿ ಮಾಡ್ತಾರ. ಆರು ಬಿಡಿ ಗಂಡ
ಪತಿಯೇ ಪರದೈವ. ಪರದೈವ ಅಲ್ಲ, ನಮ್ಮ ದೈವ. ಪರರ ಪತಿಯೇ ದೈವ. ಪರರ ದೈವ ಅಂದ್ರೆ ಬೇರೆಯವ್ರ ದೈವ. ಅವ್ರು ಕುಟ್ಕೊಂಡ್ ಬತ್ರು ಬತ್ತಂತ ಹೇಳ್ದೆ ಅಲ್ಲ. ಕಡೆಗೆ ಒಂದೊಂದ್ಸಲ ಇವ್ರದ್ದು ಅಪ್ಪ ಅಮ್ಮ ಬತ್ರು, ಅವ್ರದ್ದು ಶುಗರ್ ಪೇಷಂಟ್ ಮಾವ, ಅವ್ರಿಗ್ ಮತ್ ಕಿರಿಕಿರಿ ಬಿಪಿ, ಅವ್ರು ಸ್ವಲ್ಪ ಕಿರಿಕಿರಿ ಆಯ್ತು. ಅವ್ರ ಎಂತ ಮಾಡುದು, ರವಿ ಅಮ್ಮ ಅಪ್ಪ ಸುಧಾರಿಸ್ಕಂತ. ಕಡೆಗೆ ಈಗ ಒಂದ್ ಮನೆದು ಎಂತ ಕೆಲ್ಸ ಮಾಡಿ ಗೊತ್ತಿದ್ದಾಳಲ್ಲ ನಾನು, ಈಗೆಲ್ಲ ಕೆಲ್ಸ ಮಾಡ್ಕತ್ತು. ಆದ್ರೂ ಎಂತ ಮಾಡುದು, ನಮ್ಮನೆ, ನನ್ ಗಂಡ, ನನ್ ಫ್ಯಾಮಿಲಿ ಮಾಡ್ಕೊ. ಮತ್ತೆ ಈಗೆಲ್ಲ ಕೆಲ್ಸ ಮಾಡಿ ಮಾಡಿ ಸ್ವಲ್ಪ ಕಾಲ್ಗೆಂಟ್ ನೋವು, ಕೈಗೆಂಟ್ ನೋವು, ಬೆನ್ ನೋವು ಬತ್ತು. ಅದ್ ಬಿಟ್ರೆ ಮತ್ತೆಲ್ಲ ಒಳ್ಳೆ ರೀತಿಗೆ ಹೋತಾಯ್ತು. ವೀಕ್ಷಕರೇ, ರವಿ ಅವರ ಅನುಭವ ಕೇಳ್ರಿ, ಜೂಲಿ ಅವರ ಅನುಭವ ಕೇಳ್ರಿ. ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸ್ತಾ ಇದ್ರು ರವಿ, ಒಬ್ಬ ಒಳ್ಳೆ ಸಂಗೀತಗಾರ, ಉದಯ ಹನುಮಕ್ಕ ಕಲಾವಿದ. ನಿಮ್ಮ ಭವಿಷ್ಯತ್ ಒಳ್ಳೆಯದಾಗಲಿ, ಹಾಗೆ ಜೂಲಿ ಮೇಡಮ್ ನಿಮ್ಮಿಬ್ಬರ ದಾಂಪತ್ಯ ಸುಖಮಯವಾಗಲಿ ಅಮ್ಮ ನಾವು ಈ ಸ್ಟುಡಿಯೋದಿಂದ ಹಾರೈಸ್ತಾ ಇತ್ತು. ಇಷ್ಟೊತ್ತು ತನಕ ಕೇಳಿದ ವೀಕ್ಷಕರೇ, ನಿಮಗೂ ಸಹ ನಮಸ್ಕಾರ. ನಾ ಬತ್ತೆ. ನಮಸ್ಕಾರಗಳು. ಒಂದು ರವಿಚಂದ್ರನ್ ಅವರ ಒಂದು ಸುಮಧುರ ಸಂಗೀತ ಇದು, ಅದು ಮ್ಯೂಸಿಕ್ ಡೈರೆಕ್ಟರ್ ನನ್ನ ಸ್ವಲ್ಪ ಮರ್ತೋಯ್ತು. ಅದು ಯಾರದು, ಅದು ಕಡೆ ಸೇರಿಸುವ ಈ ಹೇಳಿ ಅವ್ರ ನಗಡ್ರು. ಅವ್ರು ಸಮ ಕೂತ್ಕೊಂಡಿದ್ದಾರೆ, ಅವ್ರಿಗೆ ಕೂತ್ಕೊಂಡು ಹಣ ಹಣಯ್ಯ ಮುಟ್ಟಿ ತಿರ್ಸ್ಬ. ನೋಡಿ ವೀಕ್ಷಕರೇ, ಎಷ್ಟು ಅನ್ಯೋನ್ಯತೆಯನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಂದು ಪ್ರೀತಿಸಿ ಮದುವೆ ಆದವರು ಇದೇ ರೀತಿ ಇರಬೇಕನ್ನೋ ನಮ್ಮ ಹಾರೈಕೆಯೊಂದಿಗೆ ನಾವು ಈಗ